ओम श्री गुरुभ्यो नमः हरि ओम ओम ब्रह्म ब्रीम ब्रह्म सह बुधाय नमः ओम नमो नरसिंह तव दासोहम ओम नमो भगवते वासुदेवाय ओम नमो नारायणाय। नमस्कार वीक्षकरे, वेलकम टू नक्षत्र नाडी। कुजन प्रवेश ಯಾವ್ಯಾವ ಲಗ್ನದವ್ರಿಗೆ ಹೇಗೇಗಿರುತ್ತೆ ಅಂತ ಆಮೇಲೆ ಹೇಳ್ತೀನಿ। ದೇಶದಲ್ಲಿ ಹಾಗೆ ವಿದೇಶದಲ್ಲಿ ಬಹಳ ಬದಲಾವಣೆ ತಂದುಕೊಡ್ತಕ್ಕಂಥ ಒಂದು ವಿಚಾರ। ಆಗಸ್ಟ್ 10ನೇ ತಾರೀಕವರೆಗೂ ಮಂಗಳ ಮೇಷರಾಶಿಯಲ್ಲಿ ಕೂತಿರ್ತಾನೆ। ಸುಮಾರು 2 ವರ್ಷ ಆದ ನಂತರ ಬಂದಿರತಕ್ಕಂತದ್ದು ಸೂರ್ಯನ ಸುತ್ತ ಪ್ರದಕ್ಷಿಣೆ ಹಾಕ್ತಾ 12 ರಾಶಿಗಳನ್ನು ನೋಡ್ತಾ ಬರತಕ್ಕಂತ ಈ ಗ್ರಹ ಕಳೆದ 2 ವರ್ಷದಿಂದ ಮೇಷ ರಾಶಿಯಲ್ಲಿ ಇರತಕ್ಕಂತದ್ದು। 2 ವರ್ಷದ ನಂತರ ಈಗ ಮೇಷ ರಾಶಿ ಪ್ರವೇಶ। ಮಂಗಳ ಗ್ರಹ ಒಂದು ಫೋರ್ಸ್ ಪ್ಲಾನೆಟ್ ಅಂತ ಹೇಳ್ತಾರೆ। ಫೋರ್ಸ್ ವೈಜ್ಞಾನಿಕವಾಗಿ ಭೂಮಿ ಸುತ ಅಂತಾನೂ ಕರೀತಾರೆ। ಅಂದ್ರೆ ಬಹಳ ಹಿಂದೆ ವಿಜ್ಞಾನನೂ ಕೂಡ ಹೇಳುತ್ತೆ, ನಮ್ಮ ಶಾಸ್ತ್ರನೂ ಹೇಳುತ್ತೆ, ಭೂಮಿ ಮತ್ತೆ ಮಂಗಳ ಎರಡು ಒಟ್ಟಿಗೆ ಇದ್ದಿದ್ದು ಜಂಟಿಯಾಗಿರ್ತಕ್ಕಂಥದ್ದು। ನಮ್ಮ ಶಾಸ್ತ್ರದಲ್ಲಿ ಹೇಳ್ತಕ್ಕಂಥದ್ದು ಅದು ಬಿಟ್ಟು ಹೋಗ್ಬೇಕಾದ್ರೆ ಇಲ್ಲೊಂದು ಆಳವಾದ ಒಂದು ಕರ್ವೇಚರ್, ನಾವು ಭೂಮಿ ಗುಂಡಿಗಿದೆ ಅಂತ ಹೇಳ್ತಾ ಇದ್ದೀವಿ ನೀರಿರೋದ್ರಿಂದ। ನೀರಿಲ್ಲದೆ ನಮ್ಮ ಭೂಮಿ ನೋಡಿದ್ರೆ ಒಂದು ಆಪಲ್ನ ಕಚ್ಚಿದ್ರೆ, ಒಂದು ಆಪಲ್ನ ನಾವು ಕಚ್ಚಿ ತೋರಿಸಿದ್ರೆ ಹೇಗೆ ಒಂದು ಕಚ್ಚಿರೋ ಭಾಗ ಇರಲ್ವೋ ಆ ರೀತಿ ನಮ್ಮ ಭೂಮಿ ಇರೋದು। ಭೂಮಿನ ನೀರನ್ನೆಲ್ಲ ಖಾಲಿ ಮಾಡಿದ್ರೆ ಬರೀ ಭೂಮಿನ ನೋಡಬೇಕು ಅಂತಂದ್ರೆ ಒಂದು ಆಪಲ್ ತಗೊಂಡು ದೊಡ್ಡ ಭಾಗನ ಬಾಯಲ್ಲಿ ಕಚ್ಚಿದಾಗ ತೋರಿಸಿದಾಗ ಆ ಭಾಗ ಕಟ್ಟಾಗಿರುತ್ತಲ್ಲ ಪೂರ್ತಿ, ಆ ರೀತಿ ಇರ್ತಕ್ಕಂಥದ್ದು। ಈ ಭಾಗದಲ್ಲಿ ಮಂಗಳ ಅಂತ ಬರ್ತಕ್ಕಂಥದ್ದು ಭೂಮಿ ಸುತ ಮಗ, ಆ ಭಾಗದಿಂದ ಬೇರ್ಪಟ್ಟಿರ್ತಕ್ಕಂಥದ್ದು ಮಂಗಳ। ಬಹಳ ಹಿಂದೆ ಫಾರ್ಮೇಶನ್ ಆಫ್ ಪ್ಲಾನೆಟ್ಸ್ ಅಂತ ನಾವು ಕರೆದಾಗ ಸೋಲಾರ್ ಸಿಸ್ಟಮ್ ಫಾರ್ಮ್ ಮಾಡಬೇಕಾದ್ರೆ ಭೂಮಿ ಮತ್ತೆ ಮಂಗಳ ಒಟ್ಟಿಗೆ ಇರ್ತಕ್ಕಂಥದ್ದು ಅದು ಸುತ ಅಂತ ಅದಕ್ಕೆ ಆ ರೀಸನ್ ಗೋಸ್ಕರ ಕೊಟ್ಟರು। ಲೇಟರ್ ಸೈನ್ಸ್ ಕೂಡ ಒಪ್ಕೊಳ್ಳುತ್ತೆ, ಮಾರ್ಸ್ ವಾಸ್ ಒನ್ಸ್ ಪಾರ್ಟ್ ಆಫ್ ದಿ ಅರ್ತ್, ಫ್ರಿಕ್ಷನ್ ಇಂದ ಮತ್ತೆ ಅದು ದೂರ, ಆ ಒಂದು ಹೀಟ್ ಮತ್ತೆ ಫ್ರಿಕ್ಷನ್ ಇಂದ ದೂರ ಹೋಯ್ತು ಅಂತ। ಸೊ ಆಮೇಲೆ ನೀರು ಬಂತು, ನೀರು ತುಂಬಿಕೊಳ್ತು, ಈಗ ಸದ್ಯಕ್ಕೆ ಅದು ಗುಂಡಕ್ಕೆ ಕಾಣಿಸ್ತಾ ಇದೆ, ನೀರು ತುಂಬಿಕೊಂಡ್ರದ್ರಿಂದ ಗುಂಡಕ್ಕೆ ಕಾಣಿಸ್ತಾ ಇದೆ। ಬಹಳ ಆಶ್ಚರ್ಯ ಆಗುತ್ತೆ, ಸೈನ್ಸ್ ಅಂತ ಹೇಳ್ತೀವಿ, ಇಷ್ಟು ದೊಡ್ಡ ಗಾತ್ರದ ಭೂಮಿ ಸುತ್ತುತ್ತಾ ಇದೆ, ನೀರು ಇಷ್ಟು ಪ್ರಮಾಣದ ನೀರು ಇಟ್ಕೊಂಡು ಸುತ್ತಾ ಇದೆ, ಯಾವ ಟೆಕ್ನಾಲಜಿ ಇರ್ಬೋದು ಒಳಗಡೆ, ಸೈನ್ಸ್ ಅಂತ ತಗೊಂಡ್ರು ಯಾವ ಟೆಕ್ನಾಲಜಿ ಇರ್ಬೋದು, ಇದನ್ನು ಮಾಡಿರ್ತಕ್ಕಂಥ ಮಹಾನುಭಾವ ಯಾರು ಅಂತ ನೋಡಿದ್ರೆ ಆಶ್ಚರ್ಯ ಆಗುತ್ತೆ। ಅದಕ್ಕೆ ನಾವೆಲ್ಲರೂ ಕೂಡ ಒಬ್ಬ ಇದಾನೆ, ಇದನ್ನು ಮಾಡಿರ್ತಕ್ಕಂಥವನ್ನೊಬ್ಬ ಇದಾನೆ ಅಂತ ಹೇಳಿ ಅವನ್ನ ಭಗವಂತ ಅಂತ ಕರಿತೀವಿ ಅಷ್ಟೇ। ಯಂಗ್ಸ್ಟರ್ಸ್ಗೆ ವಿಸ್ಮಯನ ತಿಳ್ಕೋಬೇಕು, ವಿಸ್ಮಯ ಮಾಡಿದ್ಯಾರು, ಇದನ್ನೆಲ್ಲ ತಂದಿದ್ಯಾರು ಅಂತ ತಿಳ್ಕೋಬೇಕು। ಈಗ ನಾವು ಬಂದಿದ್ದೀವಿ ಅಂತಂದ್ರೆ ನಮ್ಮ ತಂದೆಯಿಂದ ಬಂದಿರೋದು, ನಾವು ತಾಯಿಯಿಂದ ಬಂದಿರೋದು। ಯಂಗ್ಸ್ಟರ್ಸ್ ನೀವೆಲ್ಲಿಂದ ಬಂದ್ರಪ್ಪ, ನೀವು ಹುಟ್ಟಿರ್ತೀರ, ತಂದೆ ತಾಯಿಯಿಂದನೇ ಬಂದಿರೋದು। ಫಾರ್ ಎಕ್ಸಾಂಪಲ್ ಯಾರೋ ಒಬ್ರು ಹುಟ್ಟುತ್ತಾರೆ, ತಂದೆ ತಾಯಿನೇ ಇರಲ್ಲ, ತಿರೋಗ್ಬಿಡ್ತಾರೆ, ಅವ್ರು ಹುಟ್ಟು ಕಣ್ಣು ಗೊತ್ತಾಗೋ ಅಷ್ಟಕ್ಕೆ ತಿರೋಗ್ಬಿಟ್ಟಿರ್ತಾರೆ, ಗೊತ್ತಾಗೋ ಅಷ್ಟಕ್ಕೆ। ಸೊ ಯಾರಪ್ಪ ನಿಮ್ಮ ತಂದೆ ತಾಯಿ, ಗೊತ್ತಿಲ್ಲ ಸರ್ ನಾನು ನೋಡಿಲ್ಲ, ಹಾಗೇನೆ ನಮಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆನೆ ಈ ಭೂಮಿ ಈ ಸೃಷ್ಟಿಯ ಒಬ್ಬ ಕರ್ತೃ ಇಲ್ಲ, ಅದನ್ನ ಋಷಿಮುನಿಗಳು ಒಬ್ಬ ಇದಾನೆ ಮಾಡಿ ಹೋಗಿದ್ದಾನೆ, ಬೇರೆ ಕೆಲಸದಲ್ಲಿ ಇದ್ದಾನೆ, ಅಷ್ಟು ಈಸಿಯಾಗಿ ಸುಲಭವಾಗಿ ಇಲ್ಲಿ ಬರಲ್ಲ, ಇಲ್ಲೊಂದು ಕಾರ್ಯ ನಡೀತಾ ಇದೆ, ಇಲ್ಲೊಂದು ಮೆಕ್ಯಾನಿಕಲ್ ಪ್ರಾವಿಷನ್ ನಡೀತಾ ಇದೆ, ಸೂರ್ಯನ ಸುತ್ತ ಸುತ್ತಾ ಇದೆ, ಒಂದು ಮೆಕ್ಯಾನಿಕಲ್ ಒಂದು ಪರ್ಪಸ್ಗೋಸ್ಕರ ಸುತ್ತಾ ಇದೆ, ಆ ಪರ್ಪಸ್ನ ನಾವು ಕರ್ಮ ಅಂತ ಕರಿತೀವಿ, ಆ ಕರ್ಮಕ್ಕೋಸ್ಕರ ಹೋಗ್ತಾ ಇದೆ, ನಾವು ಹುಟ್ಟುತ್ತೀವಿ ತಿಂತೀವಿ ಮಜಾ ಮಾಡ್ತೀವಿ ಹೋಗ್ತೀವಿ ಇನ್ನೊಂದು ಲೋಕಕ್ಕೆ ಹೋಗ್ತೀವಿ, ಸಪ್ತಲೋಕ ಮೇಲೆ ಸಪ್ತಲೋಕ ಕೆಳಗಡೆ ಆ ಲೋಕಕ್ಕೆ ಹೋಗ್ತೀವಿ ಅಂತ ಹೇಳಿ ಪುರಾಣದಲ್ಲಿ ಬರುತ್ತೆ। ಕೇಳಕ್ಕೆ ಇವೆಲ್ಲ ಕಟ್ಟುಕತೆ ಆದರೂ ಕೂಡ ಇದು ಸತ್ಯ, ಯಾಕಂದ್ರೆ ಪ್ರತಿಯೊಂದು
ಸೈನ್ಸ್ ಹೇಳಕ್ಕಿಂತ ಮುಂಚೆನೆ ನಮ್ಮ ಹಿಂದಿನ ಶಾಸ್ತ್ರಗಳು ಹೇಳಿವೆ, ಹೀಗಿದೆ 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 ಅಂತ ಹಿಂದಿನ ಶಾಸ್ತ್ರ ಎಲ್ಲ ಹೇಳಿದೆ. ಈ ಭೂಮಿಯಿಂದ ಬೇರ್ಪಟ್ಟಿರ್ತಕ್ಕಂಥ ಫೋರ್ಸ್ನ ಫೋರ್ಸ್ ಅದು ಬೇರ್ಪಟ್ಟಿರ್ತಕ್ಕಂಥ ಫೋರ್ಸ್ ಮಂಗಳ ಅಂತ ಕರೀತಾರೆ. ಸೊ ಆ ಒಂದು ಭಾಗದಲ್ಲಿ ಬ್ರೇಕ್ ಆಗಿರ್ತಕ್ಕಂಥ ಭಾಗದಲ್ಲಿ ಇವತ್ತು ಕೂಡ ಆ ಒಂದು ಭಾಗನ ಬರ್ಮುಡಾ ಟ್ರಯಾಂಗಲ್ ಅಂತ ಕರೀತಾರೆ. ಎಲ್ಲಿ ಸ್ವಲ್ಪ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ವಲ್ಪ ಜಾಸ್ತಿ ಇರೋದು ರಿಪೆಲ್ ಆಗುತ್ತೆ ಅಂತ, ಆ ರಿಪೆಲ್ ಆಗ್ತಕ್ಕಂಥ ಜಾಗನೇ ಬರ್ಮುಡಾ ಟ್ರಯಾಂಗಲ್ ಅಂತ. ಗೂಗಲ್ ಮಾಡಿ ನೋಡಿ, ಯೂಟ್ಯೂಬ್ಗೆ ಹೋಗ್ಬಿಟ್ಟು ನೋಡಿ, ಬರ್ಮುಡಾ ಟ್ರಯಾಂಗಲ್ ಅಂತ ಅರ್ಥ ಆಗುತ್ತೆ. ಶಾಸ್ತ್ರದಲ್ಲಿ ಆ ಬರ್ಮುಡಾ ಟ್ರಯಾಂಗಲ್ ಮಂಗಳ ಇರತಕ್ಕಂಥ ಜಾಗದ ಸಾಧ್ಯತೆ ಅಂತ ಹೇಳಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಇದು ಎಲ್ಲರಿಗೂ ಗೊತ್ತು. ಅದಕ್ಕೆ ಭೂಮಿ ಸುತ ಅಂತ ಹೇಳಿರೋದು. ಅಂದರೆ ಭೂಮಿ ಸುತ ಅಂದರೆ ಭೂಮಿನ ಮಗ ಅದು ಅಂಟ್ಕೊಂಡಿತ್ತು. ಭಾಳ ವಿಶೇಷವಾಗಿ ಕೊಟ್ಟಿದ್ದಾರೆ ಅಲ್ಲಿ. ಇದನ್ನೆಲ್ಲರೂ ಅರ್ಥ ಮಾಡಿಕೊಂಡು, ನಮ್ಮವರು ಆಲ್ರೆಡಿ ಇದನ್ನೆಲ್ಲ ಮಾಡಿಕೊಟ್ಟಿದ್ರು. ಎಲ್ಲೋ ಒಂದು ಕಡೆ ಈ ಕಲಿಯುಗದಲ್ಲಿ ನಂಬಿಕೆಗಳು ಕಮ್ಮಿ ಆಗಬೇಕು ಅಂತ ಹೇಳಿ ಆ ಯುಗನೇ ಆಗಿದೆ ಅಂತ ಹೇಳಿ ಬರೆದಿದ್ದಾರೆ ಶಾಸ್ತ್ರದಲ್ಲೂ. ಅದು ಬರೆದಿದ್ದಾರೆ ಶಾಸ್ತ್ರದಲ್ಲಿ, ಇವೆಲ್ಲ ಹೇಳಿದೆ ಅಂತ ಒಂದು ಕಡೆ ಹೇಳ್ತೀನಿ. ಶಾಸ್ತ್ರದಲ್ಲಿ ಯುಗಗಳಲ್ಲಿ ಏನಾಗುತ್ತೆ, ಕಲಿಯುಗದಲ್ಲಿ ನಂಬಿಕೆ ಕಮ್ಮಿ, ಸತ್ಯವನ್ನು ನಂಬೋದು ಕಮ್ಮಿ, ನಾಟಕವನ್ನ ಡ್ರೆಸ್ ಹಾಕೊಳ್ಳೋರ್ನ ನಂಬೋದು ಜಾಸ್ತಿ, ಅದು ಖಂಡಿತ. ಸೊ ಹಾಗೆ ಡ್ರೆಸ್ ಹಾಕೊಳ್ಳೋರು ಹಾಗೆ ಹೀಗೆ ಅಂತ ಹೇಳ್ತಕ್ಕಂಥವ್ರನ್ನ ನಂಬಿ ಮೋಸ ಹೋಗಿ ಇದು ಶಾಸ್ತ್ರ ಹಾಳಾಗಲಿಕ್ಕೆ ಕಲಿಯುಗ ಸಿದ್ಧವಾಗಿ ನಿಂತಿದೆ. ವಿಚಾರವಂತರು ತಿಳ್ಕೊಂಡು ಸತ್ಯ ಮಾರ್ಗವನ್ನು ನಡೆದಾಗ ಕಲಿಯುಗದಲ್ಲೂ ಕೂಡ ನಾವು ಸತ್ಯದರ್ಶನ ನಾವು ಖಂಡಿತ ಮಾಡ್ಕೋಬಹುದು. ಹಾಗೆ ಈ ಒಂದು ಮಂಗಳನ ಪ್ರವೇಶ ರಾಹುವಿನ ಸ್ಥಿತದಲ್ಲಿ ಇದೆ. ರಾಹುವಿನ ಸ್ಥಿತ ಅಂದರೆ ಇಲ್ಲಿ ಭೂಮಿ ಸುತ್ತ ಚಂದ್ರ ಸುತ್ತ ಇರೋದು, ಚಂದ್ರ ಮತ್ತೆ ಸೂರ್ಯನ ಪಥ ಇಂಟರ್ಸೆಕ್ಷನ್ ಪಾಯಿಂಟೇ ರಾಹು. ಆ ಇಂಟರ್ಸೆಕ್ಷನ್ ಪಾಯಿಂಟಲ್ಲಿ ಕರೆಕ್ಟಾಗಿ ಬಂದು ಭೂಮಿ ಇದೆ. ಆ ಭೂಮಿಯ ಜೊತೆಯಲ್ಲಿ ಆ ಭೂಮಿಯ ನೇರ ಭಾಗದಲ್ಲಿ ಮಂಗಳನ ಪಾಯಿಂಟು ಜಾಯಿನ್ ಆಗಿದೆ. ಅಂದರೆ ಮಂಗಳ ರಾಹು ಜೊತೆ ಜಾಯಿನ್ ಆಗಿದೆ ಅಂತ. ರಾಹು ಅನ್ನೋದು ಎಲ್ಲೂ ಗ್ರಹ ಇಲ್ಲ ಒಂದು ತಿಳ್ಕೊಳ್ಳಿ ಎಲ್ಲರೂ, ದಯವಿಟ್ಟು ಯಾರ್ಯಾರು ವೀಕ್ಷಕರು ಕೇಳಿಸ್ಕೊಳ್ತಾ ಇದ್ದೀರಾ, ರಾಹು ಅನ್ನೋ ಗ್ರಹ ಎಲ್ಲೂ ಆಕಾಶದಲ್ಲಿ ಎಲ್ಲೂ ಸಿಗಲ್ಲ. ಅದೊಂದು ಇಮ್ಯಾಜಿನರಿ ಲೈನ್ ಅಷ್ಟೇ, ಅದು ಇಮ್ಯಾಜಿನರಿ ಪಾಯಿಂಟ್. ಒಂದು ಮ್ಯಾಥಮೆಟಿಕಲಿ ಡಿರೈವ್ಡ್ ಪಾಯಿಂಟ್ ಈಸ್ ರಾಹು. ಸುಮ್ಮನೆ ರಾಹು ಪೂಜೆ ರಾಹು ಪೂಜೆ ರಾಹು ಪೂಜೆ ಅವೆಲ್ಲ ಯಾವುದು ನಡೆಯೋದಿಲ್ಲ. ಅದು ಸೂರ್ಯನ ಪಥ, ಭೂಮಿ ಸುತ್ತ ಸೂರ್ಯ ಹೋಗುತ್ತೆ, ಭೂಮಿ ಸುತ್ತ ಸೂರ್ಯ ಹೋಗುತ್ತೆ, ಆ ಒಂದು ಪಥ. ಯಾಕಂದ್ರೆ ನಾವು ಇಲ್ಲಿ ಜಿಯೋ ಸೆಂಟ್ರಿಕ್ ತಗೊಳ್ತೀವಿ, ಹೀಲಿಯೋ ಸೆಂಟ್ರಿಕ್ ತಗೊಳ್ಳಲ್ಲ. ಆ ಕ್ಯಾಲ್ಕುಲೇಷನ್ಗೆ ಭೂಮಿ ಸುತ್ತ ಸೂರ್ಯ ಹೋಗುತ್ತೆ, ಬೆಳಿಗ್ಗೆ ಈಗ ಈಸ್ಟಿಂದ ಬರುತ್ತೆ ವೆಸ್ಟ್ಗೆ ಹೋಗುತ್ತೆ, ಹಾಗೆ ಭೂಮಿ ಸುತ್ತ ಚಂದ್ರನೂ ಹೋಗುತ್ತೆ. ಇವೆರಡನ್ನೂ ಕಾನ್ಸ್ಟೆಂಟ್ ಆಗಿ ಇಟ್ಕೊಳ್ತಾರೆ, ಭೂಮಿನ ಕಾನ್ಸ್ಟೆಂಟ್ ಆಗಿ ಇಟ್ಕೊಳ್ತಾರೆ, ಸೂರ್ಯ ನಮ್ಮ ಸುತ್ತ ಹೋಯ್ತು ಅಂತ ಕ್ಯಾಲ್ಕುಲೇಟ್ ಮಾಡ್ತಾರೆ, ಹಾಗೆ ಚಂದ್ರನ ನಮ್ಮ ಸುತ್ತ ಹೋಯ್ತು, ಸೂರ್ಯನ ಮತ್ತೆ ಚಂದ್ರನ ಪಥ ಎಲ್ಲಿ ಇಂಟರ್ಸೆಕ್ಷನ್ ಆಗುತ್ತೋ ಪಾಯಿಂಟ್, ಅವರು ಸರ್ಕಲ್ ಹೊಡೆದ್ರು ಇವರು ಸರ್ಕಲ್ ಹೊಡೆದ್ರು, ಆ ಸರ್ಕಲ್ ಎಲ್ಲಿ ಇಬ್ರು ಪಾಯಿಂಟ್ ಮ್ಯಾಚ್ ಆಯ್ತು ಅಥವಾ ಇಂಟರ್ಸೆಕ್ಷನ್ ಆಯ್ತು, ಆ ಇಂಟರ್ಸೆಕ್ಷನ್ ಪಾಯಿಂಟೇ ರಾಹು ಮತ್ತೆ ಕೇತು. ಆ ಇಂಟರ್ಸೆಕ್ಷನ್ ಪಾಯಿಂಟಲ್ಲಿ ಭೂಮಿ ಮೇಲಿರ್ತಕ್ಕಂಥ ಜೀವರಾಶಿ ಮೇಲೆ ಏನೋ ಒಂದು ರೀತಿಯ ಪ್ರಭಾವ ಇದೆ ಅಂತ ಹೇಳಿ ಕಂಡುಹಿಡಿದಿರ್ತಕ್ಕಂಥದ್ದು ನಮ್ಮ ಹಳೆಯ ಶಾಸ್ತ್ರದಲ್ಲಿ ಬರೆದಿದೆ. ಸೊ ಹಳೆಯ ಶಾಸ್ತ್ರದಲ್ಲಿ ಬರೆದಿರೋದೇ ಇವತ್ತು ಸೈನ್ಸಲ್ಲಿ ನಾವು ಒಂದು ಈ ಗ್ರಹಣದ ವಿಚಾರದಲ್ಲಿ ರಾಹು ಕೇತುಗಳು ಬಂದೇ ಬರ್ತಾರೆ. ಆ ಪಾಯಿಂಟ್ ತಗೊಂಡಿರೋದೇ ಗ್ರಹಣಕ್ಕೋಸ್ಕರ. ರಾಹು ಶಾಂತಿ ರಾಹು ಪೂಜೆ ಮಾಡಿದ್ದೆಲ್ಲ ಇತ್ತೀಚೆಗೆ ಬಂದಿರತಕ್ಕಂಥದ್ದು, ಸರ್ಪದೋಷ ಎಲ್ಲ ಇತ್ತೀಚೆಗೆ ಬಂದಿರತಕ್ಕಂಥದ್ದು 15 ವರ್ಷದಲ್ಲಿ. ಯಾವುದೇ ಗ್ರಂಥದಲ್ಲಿ ಯಾವುದೇ ಶಾಸ್ತ್ರದಲ್ಲಿ ಸರ್ಪದೋಷ ಬರೆದಿಲ್ಲ. ಇದನ್ನು ಹೇಳಿದ್ರೆ ಯಾರು ಕೇಳಲ್ಲ, ಯಾರು ಫೋನ್ ಮಾಡಿ ಎಲ್ಲ ಸರ್ಪದೋಷ ಇದೆ ಬರೆದಿದ್ದಾರೆ ಗ್ರಂಥದಲ್ಲಿ ಅಂತ ಯಾರು ಹೇಳಕ್ಕಿಲ್ಲ. ಯಾಕೆ ಯಾರ್ದು ದಮ್ ಇಲ್ಲ, ಯಾಕಂದ್ರೆ ಇದ್ರ ತಾನೆ ಹೇಳಕ್ಕೆ ದಮ್ಮು, 100% ಇಲ್ಲ. ಎಲ್ಲ ಸುಮ್ಮನೆ ಹೋಗಿ ಖರ್ಚು ಮಾಡೋದಷ್ಟೇ, ಮಾಡ್ಕೊಳ್ಳೋದು ಒಂದು ವಿಹಾರ, ಎಲ್ಲೋ ಒಂದು ಹೋಗಿ ಖರ್ಚು ಮಾಡ್ತಾರೆ ಅಲ್ಲೂ ಖರ್ಚು ಮಾಡ್ಕೊಳ್ಳಿ. ಆದರೆ ವಾಸ್ತವ ಏನು ಅಂತಂದ್ರೆ ಸರ್ಪದೋಷ ಅನ್ನೋದು ಈ ಕುಜದೋಷ ಅಂತಕ್ಕಂಥದ್ದು ಅಥವಾ ಈ ಕಾಳಸರ್ಪದೋಷ ಅಂತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಇಲ್ಲ, ಗ್ರಂಥದಲ್ಲಿ ಎಲ್ಲೂ ಬರೆದಿಲ್ಲ. 30 ವರ್ಷ ನಾವು ಪುಸ್ತಕಗಳನ್ನ ಓದಿ ಅಧ್ಯಯನ ಮಾಡಿ ಬಂದಿರತಕ್ಕಂಥವ್ರು ನಿಜವಾದ ಜ್ಯೋತಿಷಶಾಸ್ತ್ರ ಹೋಗಿ ಕೇಳಬೇಕು. ಸುಮ್ಮನೆ ಈ ದೇವಸ್ಥಾನದಲ್ಲಿರ್ತಕ್ಕಂಥ ಅರ್ಚಕರನ್ನ ಹೋಗಿ ಕೇಳಬೇಡಿ, ಯಾಕಂದ್ರೆ ಅವ್ರಿಗೆ ಪೂಜೆ ವ್ಯವಹಾರಕ್ಕೆ ಬೇಕು, ಪೂಜೆ ವ್ಯವಹಾರಕ್ಕೆ ಹೇಳ್ತಾರೆ, ವ್ಯವಹಾರಕ್ಕೆ ಇವೆಲ್ಲ ಇರತಕ್ಕಂಥದ್ದು ಅರ್ಥ ಮಾಡ್ಕೊಳ್ಳಿ. ಅಸ್ಟ್ರಾಲಜಿಯ ವ್ಯವಹಾರಕ್ಕೆ ಇವೆಲ್ಲ ಬಂದಿರೋದು, ನೈಜವಾಗಿ ಸತ್ಯವಾಗಿ ಯಾವುದೇ ದೋಷ ಇಲ್ಲ. ಎಸ್ಪೆಷಲಿ ಸರ್ಪದೋಷ ಅಂತೂ ಇಲ್ಲವೇ ಇಲ್ಲ, ಕುಜದೋಷನೂ ಇಲ್ಲ, ಕಾಳಸರ್ಪದೋಷನೂ ಇಲ್ಲವೇ ಇಲ್ಲ.
ರಾಹುಕೇತುಗಳು ಒಂದು ಆಂಗಲ್ ಅಲ್ಲಿ ಬಂದಾಗ ಎಲ್ಲಾ ಗ್ರಹಗಳು ಒಂದ್ ಕಡೆ ಬಂದ ತಕ್ಷಣ ಅದು ಕಾಳಸರ್ಪ ಅಂದ್ಬಿಡ್ತಾರೆ. ಏನಾಗಿದೆ, ಏನ್ ಸತ್ತೋಗಿದಾರ, ನೇಣಾಕೊಂಡು ಹೋಗಿದಾರ, ಕಾಳಸರ್ಪ ಇರೋರ್ಗೆಲ್ಲ ಏನಾಗಿದೆ, ಏನು ಮದುವೆದೊಂದು ವಿಚಾರ. ನಾನು ಪಬ್ಲಿಕ್ ಅಲ್ಲಿ ಒಂದು ನೋಡಿದೀನಿ, ಒಂದೇ ಒಂದು ವಿಚಾರಕ್ಕೆ ಬಹಳ ತಲೆ ಕೆಡಿಸ್ಕೊಡ್ತಾ ಇದ್ದಾರೆ. ಒಂದೇ ಒಂದು ವಿಚಾರ, ಅದೊಂದೇ ವಿಚಾರ ಮದುವೆ. ನೀನು ಅಷ್ಟೊಂದು ತಲೆ ಕೆಡಿಸ್ಕೋಬೇಕಾ ಮ್ಯಾರೇಜ್? ಇಟ್ಸ್ ಎ ಪ್ರೋಸೆಸ್ ಇನ್ ಲೈಫ್ ಫಾರ್ ಎ ಪರ್ಸನ್. ಅಷ್ಟೇ, ನನ್ನ ಪ್ರಕಾರ, ನನ್ನ ಅನುಭವದಲ್ಲಿ ಹೇಳ್ತೀನಿ, ಮ್ಯಾರೇಜ್ನ ಟೂ ಮಚ್ ಗ್ಲೋರಿಫೈ ಮಾಡ್ಕೋತಾ ಇದೀವಿ ನಾವು ಹಿಂದೂ ಧರ್ಮದಲ್ಲಿ ಇರ್ತಕ್ಕಂಥವರೆಲ್ಲ. ಮ್ಯಾರೇಜು ಅಂತಂದ್ರೆ ಅದೇನು ಬೇರೆಯವ್ರಿಗೆ ತೋರ್ಸೋಕೆ ಏನೋ, ಮೋಸ್ಟ್ಲಿ ನನಗೆ ಆಮೇಲೆ ಅರ್ಥ ಆಯ್ತು ತುಂಬಾನೇ. ಇನ್ನೊಬ್ಬರಿಗೆ ತೋರ್ಪಡಿಕೆಗೋಸ್ಕರ, ಅಯ್ಯೋ ನಾವು ಮದುವೆ ಕರೆಕ್ಟ್ ಟೈಮ್ ಮಾಡಿದೀವಿ, ಬರ್ರಪ್ಪ ಎಲ್ಲ ಕರಿತಾ ಇದೀವಿ, ನೋಡ್ಕೊಂಡು ಹೋಗ್ರಿ ಶೋ. ವಯಸ್ಸಾದವ್ರಿಗೆಲ್ಲ, ಯಾರ್ಯಾರು ಮಹಿಳೆಯರಿರ್ತಾರೆ ಮನೇಲಿ ಕೂತಿರ್ತಾರ, ನಿಮಗೆಲ್ಲ ಒಂದು ಕಿವಿ ಮಾತು, ಶೋಗೋಸ್ಕರ ಇವೆಲ್ಲ ನೀವು ಮಾಡ್ತಾ ಇರತಕ್ಕಂಥದ್ದು. ಆ ಶೋಗೋಸ್ಕರ ಕರೆಕ್ಟ್ ಆಗಿ ವ್ಯವಹಾರಿಕದಲ್ಲಿರ್ತಕ್ಕಂಥ ಎಲ್ಲ ಜ್ಯೋತಿಷ್ಯ ಹೇಳ್ತಕ್ಕಂಥ ಎಲ್ಲ ವರ್ಗದವರು ಅದ್ರ ಮೇಲೆ ಚೆನ್ನಾಗಿ ಟಿಕಾಣಿ ಹೂಡಿದ್ದಾರೆ, ದುಡ್ಡು ಮಾಡ್ಕೋತಾ ಇದ್ದಾರೆ. ಶಾಸ್ತ್ರದಲ್ಲಿ ಎಲ್ಲೂ ಇಲ್ಲ ಕಾಳಸರ್ಪ ದೋಷ, ಎಲ್ಲೂ ಇಲ್ಲ. ಸುಮ್ಮನೆ ಇವರು ಹುಚ್ಚ ಅಂತ ಅನ್ಕೋತೀರಾ? ಕಲಿಯುಗ, ನಾನು ಹುಚ್ಚ ಅಂತ ಅನ್ಕೊಳ್ಳಿ, ಕಲಿಯುಗ ಇದು ತಿಳ್ಕೊಳ್ಳಿ. ಇವತ್ತು ಕಲಿಯುಗ ಯಾವ ರೀತಿ ಮೋಸ ಇರುತ್ತೆ ಅಂತ ತಿಳ್ಕೊಳ್ಳಿ. ಇದರಲ್ಲಿ ಮೋಸ ಇಲ್ಲ, ಇದರಲ್ಲಿ ಬಹಳ ಶ್ರೇಷ್ಠ ಅಂತ ಅನ್ಕೋಬೇಡಿ. ಯಾಕಂದ್ರೆ ಎಷ್ಟೋ ಜನ ಜ್ಯೋತಿಷ್ಯರು ಕಲ್ತಿರೋರು ಹೇಳ್ತಾರೆ ಕಾಳಸರ್ಪ ಅನ್ನೋದೇ ಇಲ್ಲ, ಯಾವುದೂ ಇಲ್ಲ, 100% ಇಲ್ಲ. ಅದನ್ನ ಟಿವಿಲಿ ಕುತ್ಕೊಂಡು ಎಲ್ಲಾ ವಾಹಿನಿಯಲ್ಲಿ ಕುತ್ಕೊಂಡು ಕುಯ್ತಾರೆ. ವ್ಯವಹಾರಿಕವಾಗಿ ಕುಯ್ತಾ ಇರೋದು, ವ್ಯವಹಾರಿಕವಾಗಿ ಹೇಳ್ತಾ ಇರೋದು. ಸತ್ಯವಾಗಿ ಹೇಳಬೇಕು ಅಂದ್ರೆ ಅವ್ರ ಆತ್ಮಸಾಕ್ಷಿ ಮುಟ್ಕೊಂಡು ಹೇಳಬೇಕು ಅಂದ್ರೆ ಅವ್ರು ಹೇಳಲ್ಲ. ಆತ್ಮಸಾಕ್ಷಿ ಮುಟ್ಕೊಂಡು ಹೇಳ್ರಿ ಕಾಳಸರ್ಪ ಇದೆಯಾ ನಿಜವಾಗ್ಲೂ ಜ್ಯೋತಿಷ್ಯದಲ್ಲಿ ಅಂತ. ಸರ್ ಬೇಡ ಸರ್, ವ್ಯವಹಾರಿಕವಾಗಿ ಇರಲಿ ಬಿಡಿ, ಪೂಜೆ ಮಾಡಿಸ್ತಾರೆ, ಏನ್ ಮಾಡಕ್ಕೆ? ಸುಳ್ಳು ಹೇಳಿ ಪೂಜೆ ಮಾಡಿಸೋದೇನು? ನಂಬಿಕೆನ ಸುಳ್ಳು ಮಾಡ್ತೀವಷ್ಟೆ, ವೆರಿ ಇಂಪಾರ್ಟೆಂಟ್ಲಿ. ಸೊ ಯಾವುದು ಶಾಸ್ತ್ರದಲ್ಲಿ ಬರೆದಿಲ್ಲೋ ಅದನ್ನು ನಾವು ಹೇಳಿದ್ರೆ ಅದು ತಪ್ಪಾಗುತ್ತೆ. ಏನು ಶಾಸ್ತ್ರದಲ್ಲಿ ಬರೆದಿದೆಯೋ ಅದನ್ನ, ಶಾಸ್ತ್ರದಲ್ಲಿ ಬರೆದಿರೋದು ಒಂದೇ, ಗುಡ್ ಟೈಮ್ ಬ್ಯಾಡ್ ಟೈಮ್ ಎರಡೇ ಬರೆದಿರೋದು. ಈ ಗ್ರಹ ಇದ್ದಾಗ ಇಂಥ ಕ್ಷೇತ್ರದಲ್ಲಿ ಸ್ವಲ್ಪ ಸಮಸ್ಯೆ ಆಗುತ್ತೆ, ಈ ಗ್ರಹ ಇದ್ದಾಗ ಇಂಥ ಕ್ಷೇತ್ರದಲ್ಲಿ ಒಳ್ಳೆದಾಗುತ್ತೆ. ದೇರ್ ಇಸ್ ಓನ್ಲಿ ಗುಡ್ ಟೈಮ್ ಅಂಡ್ ಬ್ಯಾಡ್ ಟೈಮ್ ಇನ್ ಅಸ್ಟ್ರಾಲಜಿ. ಸಾಕಷ್ಟು ಜನ ಜ್ಯೋತಿಷ್ಯ ಕಲಿದೇ ಇರೋದ್ರಿಂದನೇ ಈ ಸಮಸ್ಯೆ ಆಗಿರೋದು. ಬಹಳ ಸಣ್ಣ ಪ್ರಮಾಣದಲ್ಲಿ ಕಲಿತು ಅವ್ರದೇ ಒಂದು ಲೋಕ ಮಾಡಿಕೊಂಡು ಅವ್ರದೇ ಒಂದು ಹುಟ್ಟಾಕೊಂಡು ಹೇಳಿರೋದೇ ಈ ಒಂದು ಸಮಸ್ಯೆ. ಎಷ್ಟು ಜನ ಡಾಕ್ಟರ್ ಇದ್ದಾರೆ, ಎಷ್ಟು ಜನ ಇಂಜಿನಿಯರ್ ಇದ್ದಾರೆ, ಎಷ್ಟು ಜನ ಕಾಂಟ್ರಾಕ್ಟರ್ ಇದ್ದಾರೆ, ಜ್ಯೋತಿಷ್ಯ ಯಾರು ಜಾಸ್ತಿ ಇಲ್ಲ ಒಂದನೇದು. ಎರಡನೇದು ಜ್ಯೋತಿ, ಒಬ್ಬ ಕಾಂಟ್ರಾಕ್ಟರ್ ಆದರೆ ಒಂದು ಲೈಸೆನ್ಸ್ ಇರುತ್ತೆ, ಕ್ಲಾಸ್ ಒನ್ನು ಕ್ಲಾಸ್ ಟು ಅಂತ. ಒಬ್ಬ ಇಂಜಿನಿಯರ್ ಆದರೆ ಒಂದು ಡಿಗ್ರಿ ಇರುತ್ತೆ, ಒಬ್ಬ ಡಾಕ್ಟರ್ ಆದರೆ MBBS ಒಂದು ಸರ್ಟಿಫಿಕೇಟ್ ಇರುತ್ತೆ. ಜ್ಯೋತಿಷ್ಯರಿಗೆ ಯಾವ ಸರ್ಟಿಫಿಕೇಟ್ ಇದೆ ಹೇಳಿ ಫಸ್ಟು? ಆ ಸರ್ಟಿಫಿಕೇಟೇ ವೇಷ, ಆ ಸರ್ಟಿಫಿಕೇಟೇ ವೇಷ. ಈ ವೇಷ ಹಾಕ್ಕೊಂಡು ನಾವೆಲ್ಲ ಕೂಡ ಮೋಸ ಹೋಗ್ತಾ ಇದೀವಿ. ಶಾಸ್ತ್ರದಲ್ಲಿ ಇಲ್ಲದೇ ಇರತಕ್ಕಂತ ಹೇಳೋದು, ಯಾಕಂದ್ರೆ ನಾವು 30 ವರ್ಷ ಓದಿ ಅದು ಇಲ್ಲದೇ ಇರೋದು ಎಲ್ಲ ಕಡೆ ಹೇಳಿದಾಗ ನಮ್ಗೇನನ್ಸುತ್ತೆ? ಒಬ್ಬ ಡಾಕ್ಟರ್ ಚೆನ್ನಾಗಿ ಓದಿ ಯಾರೋ ಒಬ್ಬ ರೋಡಲ್ಲಿ ಕುತ್ಕೊಂಡು ಯಾರೋ ಒಬ್ಬ ವ್ಯಾನ್ ಇಟ್ಕೊಂಡು ಏನೋ ಒಂದು ಚಿಕಿತ್ಸೆ ಕೊಡ್ತಾನಲ್ಲ, ರೋಡ್ ಸೈಡಲ್ಲಿ ಕೆಲವರು ಬ್ಯಾನರ್ ಹಾಕೊಂಡು ನಿಮಗೆ ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತ ಒಂದು ಬ್ಯಾನರ್ ಹಾಕೊಂಡು ಯಾವುದೋ ಗಿಡಮೂಲಿಕೆ ಮಾಡ್ತೀವಿ ಅದು ಮಾಡ್ತೀವಿ ನಿಮಗೆ ಹೊಟ್ಟೆ ನೋವು ಇದ್ರೆ ಅದನ್ನು ತೆಗೆಸ್ತೀವಿ ಅಂತ ಹೇಳಿ ತುಂಬ ಜನ ಹೋಗಿ ಅದನ್ನೆಲ್ಲ ಸಮಸ್ಯೆ ಮಾಡ್ಕೊಂಡು ಮತ್ತೆ ಹಾಸ್ಪಿಟ್ಲಿಗೆ ಸೇರಿದ್ದಾರೆ. ಈ ಸಾಧಾರಣವಾಗಿರ್ತಕ್ಕಂಥ ಈ ಪಂಡಿತರು. ಸೊ ಈ ರೀತಿ ಬಂದಾಗ ಶಾಸ್ತ್ರದ ಮೇಲೆ ನಂಬಿಕೆ ಯಂಗ್ಸ್ಟರ್ಸ್ಗಿಲ್ಲ. ಹಿರಿಯರು ಫಸ್ಟು ಈ ಥರ ಹೋಗಿ ಇಂಥದ್ದೆಲ್ಲ ಕಿವಿಗೆ ಹಾಕೊಂಬರೋದು ನಿಲ್ಲಿಸಿದ್ರೆ ಒಳ್ಳೆಯದು. ಯಾವುದು ಏನೂ ಆಗಲ್ಲ ಜೀವನದಲ್ಲಿ, ಮದುವೆ ಒಂದೇ ನೀವು ತಲೆಯಲ್ಲಿ ಇಟ್ಕೊಂಡ್ರೆ ಅದು ಅದೊಂದು. ಯಾಕಂದರೆ ಮದುವೆ ಅನ್ನೋದು 10 ವರ್ಷದ ಒಂದು ಒಂದು ಪೀರಿಯಡ್. ಒಬ್ಬರು ಡಿಗ್ರಿ ಹುಡುಗ ಅಥವಾ ಹುಡುಗಿ ಒಂದು 22-23 ಮುಗಿಸಿದ್ರೆ 33-34 10 ವರ್ಷದ ಕಾಲ ಮದುವೆ ವಿಚಾರದಲ್ಲಿ ಯೋಚನೆ ಇರುತ್ತೆ. ಅದೇ ಇಂಪಾರ್ಟೆಂಟ್ ಅಂತ ತಗೊಂಡು 10 ವರ್ಷ ಅದೇ ಮದುವೆಲೇ ಜಾಸ್ತಿ ದೋಷಗಳಿರೋದು, ಬೇರೆದ್ರಲ್ಲಿ ದೋಷ ಇಲ್ಲ. ಒಬ್ಬ ಮಿನಿಸ್ಟರ್ ಆಗ್ತಾನ, ಒಬ್ಬ ಒಳ್ಳೆ ಕಂಪ್ನಿ ತೆಗಿತಾನ, ಅದಕ್ಕೆ ಯೋಗ ಇದೆಯಾ, ಅದಕ್ಕೆ ದೋಷ ಇದೆಯಾ, ಅದೆಲ್ಲ ಇಲ್ಲ. ಹೈಯೆಸ್ಟ್ ದೋಷ ಬರೆದಿಟ್ಟಿರೋದು ಈಗಿನ ಕಾಲದಲ್ಲಿ, ಈ ಕಳೆದ 15 ವರ್ಷದಲ್ಲಿ ಬರೆದಿಟ್ಟಿರೋದು ಬರೀ ಮದುವೆ ಮೇಲೆ ಮಾತ್ರನೇ ಬರೆದಿದ್ದಾರೆ. ಒಂದು ಪಾರ್ಟಿ ಬಂದು ನಿಮ್ಮನ್ನು ಸೇರುತ್ತಷ್ಟೇ, ಸರಿ ಇಲ್ಲಾಂದ್ರೆ ಪಾರ್ಟಿ ದೂರ ಹೋಗುತ್ತೆ ಅಷ್ಟೇ. ವಾಟ್ ಈಸ್ ದಿ ಎಫೆಕ್ಟ್ ಇಟ್ ಈಸ್ ಗೋಯಿಂಗ್ ಟು ಹ್ಯಾಪನ್? ವೆರಿ ಸಿಂಪಲ್. ಎಲ್ಲರೂ ಸ್ವಲ್ಪ ಕಾಮನ್ ಸೆನ್ಸ್ ಆಗಿ ಯೂಸ್ ಮಾಡಿದ್ರೆ ಅದ್ರ ಏನೂ ಇಲ್ಲ ಅಲ್ಲಿ.
ಸಂತತಿ ನಮ್ಮ ಮನೆಯ ಸಂತತಿ ಬೆಳಿಬೇಕು ಅಂತ ಒಂದು ಹುಡುಗಿ ಅಷ್ಟೇ ಅಥವಾ ಒಂದು ಹುಡುಗ ಅದು ಬಿಟ್ಟರೆ ಅದರಲ್ಲಿ ಏನಾದ್ರು ಸರೋಗಿಲ್ಲ ಅಂತಂದರೆ ಓಕೆ ಹೋಗಿ ಕೋರ್ಟ್ಗೆ ಹೋಗಿ ವಿಚ್ಛೇದನ ಅದಕ್ಕೆ ತೀರಾ ತಲೆ ಕೆಡಿಸ್ಕೊಂಡು ಆ ದೋಷ ಇದೆ ಮದುವೆಯಲ್ಲಿ ಒಂದೇನ ದೋಷ ಇರೋದು ಮಾಡ್ತಕ್ಕಂಥ ಕೆಲಸದಲ್ಲಿ ದೋಷ ಇಲ್ವಾ ಮಾಡ್ತಕ್ಕಂಥ ಕರ್ಮಗಳಲ್ಲಿ ದೋಷ ಇಲ್ವಾ ಮಾಡ್ತಕ್ಕಂಥ ಹಣದಲ್ಲಿ ದೋಷ ಇಲ್ವಾ ನಡ್ಕೊಂಡು ಹೋಗ್ತಕ್ಕಂಥ ಹಾದಿಲಿ ದೋಷ ಇಲ್ವಾ ಅಲ್ಲಿ ಯಾಕೆ ದೋಷ ಹೇಳ್ತಾ ಇಲ್ಲ ಮದುವೆಯಲ್ಲಿ ಒಂದೇ ದೋಷ ಹೇಳ್ತಿರಲ್ಲ ಎಲ್ಲರೂ ಅದನ್ನು ಕೇಳ್ಕೊಳಕ್ಕೆ ಹೋಗ್ತೀರಾ ಮದುವೆಯಲ್ಲಿ ಒಂದು ದೋಷ ಬಿಟ್ಟರೆ ಎಲ್ಲೂ ದೋಷಗಳು ಹೇಳಲ್ಲ ಬೇಕಾದ್ರೆ ನೋಡಿ ಜೀವನದಲ್ಲಿ ಬೇರೆ ದೋಷಗಳಿಲ್ಲ ಸ್ವಲ್ಪ ಎಜುಕೇಷನ್ ಸ್ವಲ್ಪ ಹೇಳ್ತಾರೆ ಅದನ್ನೇ ಕಂಟಿನ್ಯೂ ಇದು ಎಜುಕೇಷನ್ ಓದ್ತಾ ಇಲ್ವಾ ಕಾಳ ಸರ್ಪ ದೋಷ ಮದುವೆ ಆಗ್ತಾ ಇಲ್ವಾ ಕಾಳ ಸರ್ಪ ದೋಷ ಕೆಲಸ ಸಿಗ್ತಾ ಇಲ್ವಾ ಕಾಳ ಸರ್ಪ ದೋಷ ಮನೆ ಕಟ್ತಾ ಇಲ್ವಾ ಕಾಳ ಸರ್ಪ ದೋಷ ಈ ಕಾಳ ಸರ್ಪ ದೋಷ ಅನ್ನೋದೇ ಫಸ್ಟ್ ಆಫ್ ಆಲ್ ಇಲ್ಲ ವ್ಯವಹಾರಿಕ ದೋಷಗಳು ಇವೆಲ್ಲ ಎಲ್ಲಾ ಜ್ಯೋತಿಷರು ನಮ್ಮ ಪ್ರೋಗ್ರಾಂ ನೋಡಲ್ಲ ಅದೇ ಪ್ರಾಬ್ಲಮ್ ನೋಡಿದ್ರೆ ಆಫ್ ಮಾಡು ಚೇಂಜ್ ಮಾಡು ನಾವು ಮಾಡ್ತಾ ಇರೋದು ಕರೆಕ್ಟ್ ಆಗಿದೆ ಸುಳ್ಳಿದೆ ನೋಡೋಕ್ಕಾಗಲ್ಲ ನಮ್ಮ ಪ್ರೋಗ್ರಾಮ್ನ ಅವರು ಯಾಕಂದ್ರೆ ಕಿವಿ ಕೇಳಿಸ್ಕೊಂಡ್ರೆ ಸತ್ಯ ಕೇಳಿಸ್ಕೊಂಡಾಗ ಒಂಥರ ಅನಿಸುತ್ತಲ್ಲ ಚೇಂಜ್ ಮಾಡಿಬಿಡ್ತಾರೆ ನಮ್ಮ ಪ್ರೋಗ್ರಾಮ್ನ ನೋಡೋರು ಸ್ವಲ್ಪ ಜ್ಯೋತಿಷ್ ಬಗ್ಗೆ ಆಸೆ ಇರೋರು ಆಸಕ್ತಿ ಇರೋರು ಮಾತ್ರ ನೋಡ್ತಾರೆ ಸುಮ್ಮನೆ ಜನ ಮರಳೋ ಜಾತ್ರೆ ಮರಳೋ ಬೇರೆ ಚಾನಲ್ ನೋಡ್ತಾರೆ ಜಾಸ್ತಿ ತುಂಬ ಬೇರೆ ಜಾಸ್ತಿ ಓ ಹಂಗಾಗ್ಬಿಡ್ತು ಹಿಂಗಾಗ್ಬಿಡ್ತೀವಿ ಬನ್ನಿ ಎಲ್ಲ ಸರಿ ಮಾಡಿಬಿಡ್ತೀವಿ ನಿಮ್ಗೆ ಆ ದೋಷ ಈ ದೋಷ ಬನ್ನಿ ಎಲ್ಲ ಸರಿ ಮಾಡಿಬಿಡ್ತೀವಿ ಏನೂ ಸರಿ ಹೋಗಿರಲ್ಲ ಯಾವುದನ್ನು ಅವರೇ ಸರಿ ಮಾಡ್ಕೊಂಡಿರಲ್ಲ ಫಸ್ಟು ಈ ಒಂದು ಕಲಿಯುಗದಲ್ಲಿ ಕಳ್ಳರ ಸಂತೆನೇ ಜಾಸ್ತಿ ಆಗುತ್ತೆ ಆಮೇಲೆ ಇಷ್ಟು ನಿಯತ್ತಾಗಿದ್ದರೂ ಕೂಡ ಎಷ್ಟ ಇದ್ದರೂ ಕೂಡ ಬೈಗಳಿಗೇನು ಕಮ್ಮಿ ಇಲ್ಲ ಎಲ್ಲರಿಗೂ ಬೈತಾರೆ ಎಸ್ಪೆಷಲಿ ಎಲ್ಲ ಜ್ಯೋತಿಷ ವರ್ಗದವರು ಬೈಯೋದೆ ಯಾರು ಪ್ರಶಸ್ತಿನ ಯಾರಿಗೂ ಕೊಟ್ಟಿಲ್ಲ ಇಷ್ಟೊಂದು ದೋಷ ಹೇಳಿ ನಿವಾರಣೆ ಮಾಡಿದ್ದೀವಿ ಅಂತ ಹೇಳ್ಕೊಳ್ತಾರೆ ಪ್ರಶಸ್ತಿ ಯಾರಿಗಾರು ಸಿಕ್ಕಿದೆಯಾ ಯಾವ ಪುರೋಹಿತರಿಗೆ ಯಾವ ಜ್ಯೋತಿಷರಿಗೆ ಪ್ರಶಸ್ತಿ ಸಿಕ್ಕಿದೆ ಹೇಳಿ ಕೆಂಪೇಗೌಡ ಪ್ರಶಸ್ತಿ ರಾಜ್ಯ ಪ್ರಶಸ್ತಿ ಯಾರಿಗೆ ಸಿಕ್ಕಿದೆ ಹೇಳಿ ಕೊರೋನಾ ಪ್ರೆಡಿಕ್ಟ್ ಮಾಡಿದವ್ರು ನಾವು ಇಲ್ಲಿದ್ದೀವಿ ಯಾರು ಕರೆದು ಸನ್ಮಾನ ಮಾಡಿದ್ರು ಇವರೇ ಫಸ್ಟು ಕೊರೋನಾ ಬಗ್ಗೆ ಹೇಳಿದ್ದು ಕರ್ನಾಟಕದಲ್ಲಿ ಅಂತ ಯಾರು ಸನ್ಮಾನ ಮಾಡಿದ್ರು ಕರೆದು ಹೇಳಿ ಎಲ್ಲಿ ಹೇಳಿದ್ರು ನಿದರ್ಶನ ಇದೆ ನಾವು ಹೇಳಿರೋದು ಕಮ್ಯುನಲ್ ರೈಟ್ಸ್ ಆಗುತ್ತೆ ಅಂತ ಹೇಳಿದ್ದೆ ಏಪ್ರಿಲ್ ಇದರಲ್ಲಿ ಧರ್ಮಗಳ ಯುದ್ಧ ನಡೆಯುತ್ತೆ ಧರ್ಮಗಳ ಬಗ್ಗೆ ಮೇಲೆ ನಂದು ಮೇಲೆ ನಿಂದು ಕೇಳು ನಮ್ಮ ಜಾತಿ ಬಗ್ಗೆ ನಿಂದನೆ ನಮ್ಮ ಧರ್ಮದ ಬಗ್ಗೆ ನಿಂದನೆ ನಮ್ಮ ಇದರದ್ದು ಬಗ್ಗೆ ಅಂತ ಆ ಗಲಾಟೆ ಆಗುತ್ತೆ ಅಂತ ಉಗಾದಿಲಿ ಹೇಳಿದ್ವಿ ಪರ್ಫೆಕ್ಟಾಗಿ ಬರ್ತದೆ ಇವ್ರು ಕರೆಕ್ಟಾಗಿ ಹೇಳಿದ್ರು ಅಂತ ಯಾರು ಕರೆದು ಸನ್ಮಾನ ಮಾಡಿದ್ರು ಯಾರು ಕೊಡೋರು ಪ್ರಶಸ್ತಿ ಕೊಟ್ಟರೆ ಹೇಳಿ ಇವರು ಜ್ಯೋತಿಷದಲ್ಲಿ ಕರೆಕ್ಟಾಗಿ ಹೇಳ್ತಾರೆ ಯಾಕಂದರೆ ರಾಜ್ಯ ತುಂಬ ಬರೀ ಈ ದೋಷಗಳೇ ತುಂಬಿಕೊಂಡಿದ್ದಾಗ ನಾವು ಸತ್ಯ ಹೇಳೋದು ವಾಯ್ಸು ಭಾಳ ಕಮ್ಮಿ ಇರುತ್ತೆ ಇವತ್ತು ಕೇಳ್ತೀವಿ ಓ ಇವ್ರಿಗೆ ಪರವಾಗಿಲ್ಲಪ್ಪ ಇವ್ರಿಗೊಂದು ಪ್ರಶಸ್ತಿ ಬರಬೇಕು ಅಂತ ಕೇಳ್ತೀವಿ ಸುಮ್ಮನಾಗ್ತೀವಿ ಅಷ್ಟೆ ಆದರೆ ನಿಜವಾಗ್ಲೂ ಕೂಡ ಜ್ಯೋತಿಷ್ಯ ಕರೆಕ್ಟಾಗಿ ಹೇಳ್ತಾ ಇರೋರಿಗೆ ಕಲಿಯುಗದಲ್ಲಿ ಬೆಲೆ ಇರೋದಿಲ್ಲ ಅದಕ್ಕೆ ನಾನು ಭಾಳ ಆಲೋಚನೆ ಮಾಡಿ ಜ್ಯೋತಿಷ್ಯ ಹೇಳ್ಕೊಟ್ಟು ಸತ್ಯದ ದರ್ಶನ ಮಾಡೋಣ ಅಂತ ಹೇಳಿ ಜ್ಯೋತಿಷ್ಯ ಕಲ್ತ್ಕೊಳ್ಳಿ ಜ್ಯೋತಿಷ್ಯ ಕಲ್ತ್ಕೊಳ್ಳಿ ಜ್ಯೋತಿಷ್ಯ ಕಲ್ತ್ಕೊಳ್ಳಿ ಅಂತ ಹೇಳಿ ಪದೇ ಪದೇ ಹೇಳ್ತಾ ಇದ್ದೀನಿ ಯಾರು ಮುಂದೆ ಬಂದಿಲ್ಲ ಯಾವ ಟಿ ವಿಲಿ ಮುಂದೆ ಬಂದಿದ್ದಾರೆ ಹೇಳ್ಬಿಡಿ ಯಾವ ಚಾನಲ್ ಮುಂದೆ ಬಂದಿದ್ದಾರೆ ಹೇಳಿ ನೋಡೋಣ ರಾಶಿ ಭವಿಷ್ಯಗಳು ನೋಡ್ತೀರಿ ನೀವೆಲ್ಲ ಬೇರೆ ಬೇರೆ ಚಾನಲ್ ಚೇಂಜ್ ಮಾಡ್ತೀರಾ ಈ ನಕ್ಷತ್ರಕ್ಕೆ ಈ ದೋಷ ಆ ನಕ್ಷತ್ರಕ್ಕೆ ಆ ದೋಷ ಅಂತ ಬಂದು ಕಲ್ತ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ ನಿಮ್ಮ ನಕ್ಷತ್ರ ಬಂದಾಗ ಅಲ್ಲಿ ನೋಡೋದು ಕ್ಲೀನಾಗಿ ಕಿವಿಗೊಟ್ಟು ನೋಡೋದು ನಮ್ದೇನಾರು ಕೆಟ್ಟದ ಹೇಳ್ತಾ ಇದಾರ ಅಂತ ಯಾವ ದೋಷನೂ ಇಲ್ಲ ಅಲ್ಲಿ ಜ್ಯೋತಿಷ್ಯದಲ್ಲಿ ಯಾರೂ ಕೂಡ ಇವರು ಗ್ರೇಟ್ ಆಗ್ತಾರೆ ಇವರು ಭಾಳ ಎತ್ತರಕ್ಕೆ ಬೆಳೀತಾರೆ ಅದನ್ನೆಲ್ಲ ಹೇಳಲ್ಲ ಕುಗ್ಸೋ ಕೆಲಸನೇ ಮಾಡ್ತಾರೆ ಅದೆಲ್ಲರು ಕುಗ್ಸೋ ಕೆಲಸನೇ ಕಾಂಬಿನೇಷನ್ ಚೆನ್ನಾಗಿದ್ದರೆ ಫಸ್ಟ್ ಕ್ಲಾಸ್ ಆಗಿರ್ತಾರೆ ಜೀವನ ಅಂತ ಹೇಳ್ತೀವಿ ನಾವು ಎಷ್ಟೊಂದು ಸತಿ ಇಲ್ಲಿ ಹೇಳಿದ್ದೀವಿ ಡೈರೆಕ್ಟಾಗಿ ನಾನು ಯಾವ ದೋಷನೂ ಮಾತಾಡಿಲ್ಲ ಇದುವರೆಗೂ ಕಳೆದ 6 ವರ್ಷದಿಂದ ಜ್ಯೋತಿಷ್ಯ ಹೇಳ್ತಾ ಇದ್ದೀನಿ ಇಲ್ಲಿ ಕಳೆದ 6 ವರ್ಷದಿಂದ ಜ್ಯೋತಿಷ್ಯ ಹೇಳ್ತಾ ಇದ್ದೀನಿ ಯಾವುದು ಹೇಳಿಲ್ಲ ಇನ್ನೊಂದು ಭಾಳ ಮುಖ್ಯ ಪಾಯಿಂಟು ಈಗ ಮಂಗಳ ಮತ್ತು ಈ ಒಂದು ರಾಹು ಹಾಗೆ ಈ ಒಂದು ಶನಿ ರೆಟ್ರೋಗ್ರೇಡ್ ಆಗಿದೆ ರೆಟ್ರೋಗ್ರೇಡ್ ಆಗಿ 3ನೇ ಮನೆ ವೀಕ್ಷಣೆಯಲ್ಲೂ ಕೂಡ ಕೂತ್ಕೊಂಡಾಗ ಕುಂಭದಲ್ಲಿ ಕಮ್ಯುನಲ್ ರೈಟ್ಸ್ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ ಧರ್ಮಯುದ್ಧ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ ಆಲ್ರೆಡಿ ಹೇಳಿರೋದು ಈ ಒಂದು ಕ್ಲಾಶಸ್ ಜಾಸ್ತಿ ಆಗುತ್ತೆ ಬೇರೆ ಬೇರೆ ರಾಜ್ಯ ಬೇರೆ ಬೇರೆ ಇದರಲ್ಲಿ ಕೂಡ ಜಾಸ್ತಿ ಆಗುತ್ತೆ ದೇಶಗಳಿಂದನೂ ಕೂಡ ಬರ್ತಕ್ಕಂಥದ್ದು ಯಾಕಂದರೆ ಶನಿ ಆಸ್ಪೆಕ್ಟ್ ಇರೋದ್ರಿಂದ ಫಾರಿನ್ ಅಂತ ಕರಿತೀವಿ ಶನಿನ ಆಚೆ ಕಡೆ ಅಂತ ಹೇಳ್ತೀವಿ ಅದು ಕೂಡ ದೃಷ್ಟಿ ಬೀಳೋದ್ರಿಂದ ಇಂಟರ್ನ್ಯಾಷನಲ್ ಪ್ರೆಷರು ಕೂಡ ಈ ಧರ್ಮದ ಯುದ್ಧದ ಮೇಲೆ ಬೀಳ್ತಕ್ಕಂಥದ್ದು ಮೊದಲನೇದು ಎರಡನೇದು ಆಲ್ರೆಡಿ ನಾನು ಅರ್ಥಕ್ವೇಕ್ ಆಗುತ್ತೆ ಅಂತ ಹೇಳಿದ್ದೆ ಅಫ್ಘಾನಿಸ್ತಾನ ಏನೋ ಅರ್ಥಕ್ವೇಕ್ ಪ್ರಬಲವಾಗಿ 1,500 ಜನ 1,500 ಜನ ಏನೋ ಸತ್ರು ಅಂತ ಎಲ್ಲ ನ್ಯೂಸಲ್ಲಿ ಕೇಳಿದ್ದೀವಿ ಈಗ ಇನ್ನೂ ಪ್ರಬಲವಾಗಿರ್ತಕ್ಕಂಥದ್ದಾಗತ್ತೆ ಹಾಗೆ ನಿನ್ನೆನೋ ಏನೋ ಮಡಿಕೇರಿಲಿ ಭೂಕಂಪ ಆಯಿತು
ಸ್ವಲ್ಪ ಅನುಭವ ಆಯಿತು, ರಿಕ್ಚರ್ ಸ್ಕೇಲಲ್ಲಿ ಎಷ್ಟೋ ಬಂತು ಅಂತ ಹೇಳಿ ಬಂದಿದೆ. ಎಲ್ಲಿ ಎಕ್ಸಾಕ್ಟ್ಲಿ ಆಗುತ್ತೆ ಅಂತ ತಿಳ್ಕೋಬೇಕು ಅಂದರೆ ಆ ಸ್ಥಳದ ನಮ್ಮ ಒಂದು ಕ್ಯಾಲ್ಕುಲೇಷನ್ ಮಾಡಬೇಕು. ಭಾಳ ವಿಸ್ತಾರವಾಗಿರ್ತಕ್ಕಂಥ ಒಂದು ದೇಶ ಮತ್ತು ವಿದೇಶ ಆದಾಗ ಪಿನ್ ಪಾಯಿಂಟ್ ಮಾಡೋಕ್ಕೆ ಸಖತ್ತು ಟೈಮ್ ತಗೊಳುತ್ತೆ. ಇಂಥ ಜಾಗದಲ್ಲಿ ಆಗುತ್ತೆ, ಅದು ಆರಾಮಾಗಿ ಪಿನ್ ಪಾಯಿಂಟ್ ಮಾಡ್ಬೋದು. ಬಟ್ ಅದೇ ಗ್ರಾಸ್ ಸ್ಕೇಲಲ್ಲಿ ನಾವು ಹೇಳ್ತೀವಿ. ಹೋದ ವರ್ಷ ಎಲ್ಲೂ ಕೂಡ ಭೂಕಂಪ ಆಗಿಲ್ಲ, ಫ್ಲೈಟ್ ಆಕ್ಸಿಡೆಂಟ್ ಆಗಿಲ್ಲ, ಹೋದ ವರ್ಷ ಯಾವುದೂ ಆಗಿಲ್ಲ. ಕೊರೋನಾ ಬಗ್ಗೆ ಇತ್ತು, ಯಾವುದೇ ಈ ಧರ್ಮಯುದ್ಧ ಧರ್ಮದ ಗಲಾಟೆ ಇರಲಿಲ್ಲ. ಈ ವರ್ಷ ಉಗಾದಿ ಭವಿಷ್ಯದಲ್ಲಿ ಧರ್ಮ ಗಲಾಟೆ ಅಂತ ಹೇಳಿದ್ವಿ, ನಡೀತಾ ಇದೆ. ಹಾಗೆ ಉಗ್ರರ ಒಂದು ಆಕ್ಟಿವಿಟಿ ಮತ್ತು ದೇಶದ ಲೀಡರ್ಗೆ ಭಾಳ ಒಂದು ಅಪಾಯಕಾರಿಯಾಗಿರ್ತಕ್ಕಂಥದ್ದಿದೆ. ದೇಶದ ಲೀಡರ್ಗೆ ಭಾಳ ಅಪಾಯಕಾರಿ, ಯಾಕಂದರೆ 11ನೇ ಮನೇಲಿ ಕೂತಿದ್ದಾನೆ. ಮಿಥುನ ಲಗ್ನದಿಂದ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ, 10ನೇ ಮನೆ ಗುರು 10ರಲ್ಲೇ ಕೂತಿದ್ದಾನೆ. 11ರಲ್ಲಿ ಮಂಗಳ ಮತ್ತು ರಾಹು ಸೇರಿದೆ. 11 ಇಸ್ ದಿ ಹೌಸ್ ಆಫ್ ಗೇನ್, ಮಾರ್ಸ್, ಮಾರ್ಸ್ ಮನೆಗೆ ಹೋಗಿದೆ. 6ನೇ ಅಧಿಪತಿಯಾಗಿರ್ತಕ್ಕಂಥವನು ಅವನು, 11ಕ್ಕೆ ಹೋಗಿದ್ದಾನೆ. ಸೊ ಲೀಡರ್ಗೆ ಒಂದು ಕಂಟಕ ಬರ್ತಕ್ಕಂಥದ್ದು ಸ್ಟ್ರಾಂಗ್ ಆಗಿ ಆಗಸ್ಟ್ವರೆಗೂ ಇದೆ. ಬಹಳ ದೊಡ್ಡ ಕಂಟಕ ಮೋಸ್ಟ್ ಆಫ್ ದಿ ಲೀಡರ್ಸ್ಗೆ. ಹಾಗೆ ಫ್ಲೈಟ್ ಆಕ್ಸಿಡೆಂಟ್ ಆಗ್ತಕ್ಕಂಥದ್ದು, ಫ್ಲೈಟ್ ಅವಘಡ. ಯಾಕಂದರೆ ಏರಿ ಮೀಡಿಯಮಲ್ಲಿ ನಾವು ಇಲ್ಲಿ ಶನಿನ ನೋಡ್ತೀವಿ, ವಾಯು ಇರ್ತಕ್ಕಂಥದ್ದು. ಹಾಗೆ ಇಲ್ಲಿ ಮಂಗಳ ಇರ್ತಕ್ಕಂಥದ್ದು ಫೈರ್, ಫೈರ್ ಆಕ್ಸಿಡೆಂಟ್ಸ್, ಫ್ಲೈಟ್ ಮತ್ತು ಫೈರ್ ಆಕ್ಸಿಡೆಂಟ್ಸ್. ಸೊ ಈ ಮೂರು ಮೇಜರ್, ಭಾಳ ಮೂರು ಮೇಜರ್ ಆಗಿ ಈ ಒಂದು ಆಗಸ್ಟ್ವರೆಗೂ ಇರ್ತಕ್ಕಂಥದ್ದು. ಒಂದು ಕಮ್ಯುನಲ್ ಗಲಾಟೆ ಇದ್ದೇ ಇರುತ್ತೆ, ಇನ್ನೊಂದು ಭೂಕಂಪ, ಫ್ಲೈಟ್ ಆಕ್ಸಿಡೆಂಟ್. ಈ ಮೂರು ಕೂಡ ಈಗ ಟೈಮ್ ತುಂಬ ಸ್ಟ್ರಾಂಗ್ ಆಗಿದೆ, ಸಾಕಷ್ಟು ಆಕ್ಸಿಡೆಂಟ್ ಆಗ್ತಕ್ಕಂಥ ಸಮಯ ಈಗ ಸ್ಟಾರ್ಟ್ ಆಗುತ್ತೆ. ತುಂಬ ಆಕ್ಸಿಡೆಂಟ್ ಹಿಂದ್ಗಡೆ ಇತ್ತು, ಶನಿ ಮತ್ತು ರಾಹುವಿನ ವೀಕ್ಷಣೆಯಿಂದ ಮಾರ್ಸ್ ಸೇರಿ ಇನ್ನೂ ಸ್ವಲ್ಪ ಮೇಜರ್ ಆಕ್ಸಿಡೆಂಟ್ಸು, ಎಸ್ಪೆಷಲಿ ಟ್ರೈನ್ ಆಕ್ಸಿಡೆಂಟ್ಸು ಆಗ್ತಕ್ಕಂಥದ್ದು, ಡಿರೇಲ್ ಆಗ್ತಕ್ಕಂಥದ್ದು ತುಂಬ ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದೆ. ಎಲ್ಲಿ ಎಕ್ಸಾಕ್ಟ್ಲಿ ಪಾಯಿಂಟು ಪ್ರತಿಯೊಂದು ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಮಗೆ ತುಂಬ ಜನ ಅಸ್ಟ್ರಾಲಜರ್ಸು ನಮ್ಮ ಕ್ಯಾಲ್ಕುಲೇಷನ್ ಮಾಡಬೇಕು. ಅದಕ್ಕೊಂದು ಆ್ಯಪ್ ಡೆವಲಪ್ ಮಾಡ್ತಾ ಇದ್ದೀನಿ. ಆ್ಯಪ್ ಡೆವಲಪ್ ಮಾಡಿ ಎಲ್ಲ ಏರಿಯಾದಲ್ಲೂ ಹಾಕ್ಕೊಂಡಾಗ ಅಲ್ಲಿ ಬರ್ತಕ್ಕಂಥ ಒಂದು ವರ್ಗ ಬರುತ್ತೆ, ಸರ್ವಭಾದ ಚಕ್ರ ಅಂತ ಬರುತ್ತೆ, ಹಾಗೆ ಸಂಘಟಿಕ ಚಕ್ರ ಅಂತ ಬರುತ್ತೆ, ಶನಿ ಒಂದು ನಕ್ಷತ್ರ ಸಂಘಟಿಕ ಚಕ್ರ ಅಂತ ಬರುತ್ತೆ, ಅದ್ರ ಜೊತೆಗೆ ರಾಶಿ ಸಂಘಟಿಕ ಚಕ್ರ ಅಂತ ಬರುತ್ತೆ. ಈ ಕ್ಯಾಲ್ಕುಲೇಷನಿಂದ ಬರುತ್ತೆ. ಈ ಕ್ಯಾಲ್ಕುಲೇಷನ್ ಯಾವ ಪುರೋಹಿತರಿಗೂ ಬೇರೆ ಬೇರೆ ಸೂಡೋ ಆಸ್ಟ್ರಾಲಜರ್ಸ್ಗೂ ಗೊತ್ತಿಲ್ಲ, ಇವೆಲ್ಲ ಕೇಳೋದೂ ಇರೋದಿಲ್ಲ. ಇದು ದೋಷ ಹೇಳೋದ್ರಲ್ಲಿ ಮುಂದೆ ಇರ್ತಾರೆ. ನಿಜವಾದ ಜ್ಯೋತಿಷ್ಯ ಅಂದರೆ ದೋಷ ಇಲ್ಲ, ಅಷ್ಟು ಮಾತ್ರ ಹೇಳ್ತೀನಿ. ಮದುವೆನೇ ಮೇಜರ್ ಅಂತ ತಗೊಳ್ಬೇಡಿ. ಮೇಷರಾಶಿಗೆ ಕುಜ ಪ್ರವೇಶ ಆಗಿರ್ತಕ್ಕಂಥದ್ದು ನೋಡ್ಕೊಂಡು ಹೋಗೋಣ. ಲಗ್ನದ ಭವಿಷ್ಯ, ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಅಡಚಣೆ ಜಾಸ್ತಿ ಇರ್ತಕ್ಕಂಥ ತೋರಿಸ್ತಾ ಇದೆ. ಬಿಸ್ನೆಸ್ಸಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಸಣ್ಣ ಪ್ರಮಾಣದ ಸಮಸ್ಯೆ ಅಥವಾ ಅಬ್ಸ್ಟಕಲ್ಸ್ ಅಂತ ಹೇಳ್ತೀವಿ. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಸಮಸ್ಯೆ ಇರ್ತಕ್ಕಂಥದ್ದು, ಹೊಸ ಸಂಬಂಧದಲ್ಲಿ ಸ್ವಲ್ಪ ವೈಮನಸ್ಯ ಆಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಇರ್ತಕ್ಕಂಥದ್ದು ತೋರಿಸ್ತಾ ಇದೆ. ಸ್ವಲ್ಪ ವಾಹನ ಓಡಿಸ್ಬೇಕಾದ್ರೆ ಅಥವಾ ಸ್ವಲ್ಪ ಬೇರೆ ಕಡೆ ಪ್ರಯಾಣ ಬೆಳೆಸ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಿ. ಮಂಗಳನ ಸ್ತೋತ್ರ ಹೇಳ್ತಾ ಇದ್ರೆ ಭಾಳ ಒಳ್ಳೇದಾಗುತ್ತೆ. ಸ್ವಲ್ಪ ಆಕ್ಸಿಡೆಂಟ್ ಕಾಂಬಿನೇಷನ್ ಸ್ವಲ್ಪ ತೋರಿಸ್ತಾ ಇದೆ, ರಾಹುವಿನ ಸಂಯೋಗ ಪ್ಲಸ್ ಕುಜನ ದಶಾಭುಕ್ತಿ ಇದ್ದರೆ ಮಾತ್ರ ಇದನ್ನು ಪರಿಗಣನೆಗೆ ತಗೊಳ್ಳಿ. ದಶಾಭುಕ್ತಿ ಇಲ್ಲ ಅಂತಂದರೆ ಈ ಲಗ್ನಕ್ಕೆ ಯಾವುದೇ ರೀತಿ, ನಾವು ರಾಶಿ ಭವಿಷ್ಯ ಹೇಳಲ್ಲ, ನಾವು ಲಗ್ನ ಭವಿಷ್ಯ, ಲಗ್ನ ತಿಳ್ಕೊಳ್ಳಿ. ಲಗ್ನ ಗೊತ್ತೇ ಇಲ್ಲ ಅಂತಂದರೆ ರಾಶಿ ಬರೋದಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಲಗ್ನ ಯಾವುದು ಗೊತ್ತಿಲ್ಲ, ನಾವು ಹುಟ್ಟಿರೋ ಟೈಮ್ ಗೊತ್ತಿಲ್ಲ ಅಂದರೆ ಸುಮ್ಮನೆ ಇಗ್ನೋರ್ ಮಾಡಿ. ಎಲ್ಲ ನಿಮ್ಮ ಹೆಸರು ಮೇಲೆ ರಾಶಿ ಭವಿಷ್ಯ ನಾನು ಆವಾಗಲೇ ಹೇಳಿದ್ದೀನಿ, ಅವೆಲ್ಲ ಮೋಸದ ಜಾಲ ಅಷ್ಟೇ. ರಾಶಿ ಭವಿಷ್ಯ ಅಂತೂ ಹೈಯೆಸ್ಟ್ ಮೋಸ. ಕಳೆದ 15-20 ವರ್ಷದಿಂದ ಟಿವಿಲಿ ಹೇಳ್ಕೊಂಬಂದಿದ್ದಾರೆ, ಅದು ಮೋಸದ ಜಾಲನೇ ಅದು. ಅದನ್ನು ನಂಬೇಡಿ. ಲಗ್ನ ಇವತ್ತು ಎಲ್ಲರೂ ಕೂಡ ಲಗ್ನ ಸ್ಟಾರ್ಟ್ ಮಾಡಿದ್ದಾರೆ. ನಾನು ಕಳೆದ 6 ವರ್ಷದಿಂದ ಲಗ್ನ ಲಗ್ನ ಅಂದಾಗ ಯಾರು ನನ್ನ ಹುಚ್ಚ ಅಂದಿದ್ರೆ ಏನು ಹೊಸದೇನೋ ಹೇಳ್ತಾ ಇದ್ದಾರೆ ಅಂತ. ಇವತ್ತು ಎಲ್ಲ ವಾಹಿನಿಯಲ್ಲೂ ಲಗ್ನ ರಾಶಿ ಲಗ್ನ ರಾಶಿ ಲಗ್ನ ಅಂತಿದ್ದಾರೆ. ಈಗ ಪೂರ್ತಿ ಲಗ್ನಕ್ಕೆ ಬಂದಿದ್ದಾರೆ, ಲಗ್ನದ ಬಗ್ಗೆ ಮಾತಾಡ್ತಾರೆ, ದಶಾಭುಕ್ತಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಾವೇ ಸ್ಟಾರ್ಟ್ ಮಾಡಿರೋದು ಫಸ್ಟು. ಲಗ್ನ ಅಂದರೆ ಏನು, ದಶಾಭುಕ್ತಿ ಅಂದರೆ ಏನು, ದೋಷ ಇಲ್ಲ. ಮುಂದೆ ಒಂದು ದಿವಸ ದೋಷ ಇಲ್ಲದಿರೋದು ಹಾಗೇ ಆಗುತ್ತೆ, ಅದಕ್ಕೆ ನನಗೆ ಗ್ಯಾರಂಟಿ, ಸಮ್ಮತಿ ಇದೆ ಗ್ರಹಗಳಿಂದ. ಹಾಗೆ ವೃಷಭ ಲಗ್ನಕ್ಕೆ ಹೋಗೋಣ. ವೃಷಭ ಲಗ್ನದಲ್ಲಿ ಹೇಗಿದೆ ಅಂತ ನೋಡೋಣ. ವೃಷಭ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಎಜುಕೇಷನಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು, ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬರದೇ ಇರತಕ್ಕಂಥದ್ದು ತೋರಿಸ್ತಾ ಇದೆ. ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಹಣ ಹೆಚ್ಚು ಖರ್ಚಾಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಸ್ವಲ್ಪ ಜಾಬಲ್ಲಿ ಸ್ವಲ್ಪ ಸಮಸ್ಯೆಯಾಗಿ ಲಾಸ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ವ್ಯಾಪಾರಸ್ಥರಿಗೂ ಕೂಡ ಭಾಳ ನಷ್ಟಕರವಾಗಿರ್ತಕ್ಕಂಥ ಸಮಯ ಅಂತ ತೋರಿಸ್ತಾ ಇದೆ. ಈ ದಶಾಭುಕ್ತಿಗಳಲ್ಲಿ ಮಂಗಳ ಬರಬೇಕು, ನಾನು ಆಲ್ರೆಡಿ ಹೇಳಿದ್ದೀನಿ ರೂಲ್ ಅದು.
ದಶಾಭುಕ್ತಿ ಅಂತರ್ಭುಕ್ತಳಿ ಮಂಗಳ ಇಲ್ಲ ಅಂತಂದ್ರೆ ಇಲ್ಲಿ ಯಾವುದೇ ಎಫೆಕ್ಟ್ ಬರೋದೇ ಇಲ್ಲ ನಿಮ್ಮ ನಿಮ್ಮ ಲಗ್ನಕ್ಕೆ. ಹಾಗೆ ಈ ಒಂದು ವ್ಯಾಪಾರದಲ್ಲಿ ಇರ್ತಕ್ಕಂಥವ್ರಿಗೆ ನಷ್ಟ. ವೈವಾಹಿಕ ಜೀವನದವ್ರಿಗೆ ಬಹಳ ಸಂತೋಷದಾಯಕವಾಗಿರ್ತಕ್ಕಂಥ ಒಂದು ಸಮಯ, ಆನಂದದಾಯಕವಾಗಿರ್ತಕ್ಕಂಥ ಸಮಯ. ಹೊಸ ಸಂಬಂಧಗಳು ಸೆಟ್ ಆಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಹಾಗೆ ಆರೋಗ್ಯದಲ್ಲಿ ಸ್ವಲ್ಪ ಹಾಸ್ಪಿಟಲೈಸೇಷನ್ ಆಗ್ತಕ್ಕಂಥ ತೋರಿಸ್ತಾ ಇದೆ. ಸ್ವಲ್ಪ ದೀರ್ಘಕಾಲದ ಅನಾರೋಗ್ಯ ಇರ್ತಕ್ಕಂಥವ್ರು ಸ್ವಲ್ಪ ಹಾಸ್ಪಿಟಲ್ ಭೇಟಿ ಹೆಚ್ಚು ಅಂತ ಕಂಡು ಬರ್ತಾ ಇದೆ. ಮುಂದಿನ ಲಗ್ನಕ್ಕೆ ಹೋಗೋಣ. ಮಿಥುನ ಲಗ್ನ. ಮಿಥುನ ಲಗ್ನದ ವಿದ್ಯಾರ್ಥಿಗಳಿಗೆ ಎಲ್ಲದರಲ್ಲೂ ಜಯ. ಯಾವುದೇ ಎಕ್ಸಾಮ್ ಬರೀತಕ್ಕಂಥದ್ದು ಅಥವಾ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಬರೀತಕ್ಕಂಥದ್ದು, ವಿದ್ಯಾಭ್ಯಾಸದಲ್ಲಿ ಜಯ. ದಶಾಭುಕ್ತಿಗಳಲ್ಲೂ ಅದು ಸಪೋರ್ಟ್ ಮಾಡಿದ್ರೆ ಇದು ಇನ್ನೂ ಕೂಡ ಒಂದು 10-15% ಎನ್ಹ್ಯಾನ್ಸ್ ಆಗುತ್ತೆ. ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಸಮಯ, ಒಂದು ಹೊಸ ಕೆಲಸ ಸಿಗ್ಬೋದು, ಇನ್ಕ್ರಿಮೆಂಟ್ ಜಾಸ್ತಿ ಆಗ್ತಕ್ಕಂಥದ್ದು, ದುಡ್ಡು ಜಾಸ್ತಿ ಆಗ್ತಕ್ಕಂಥದ್ದು, ಹಣ ಜಾಸ್ತಿ ಬರ್ತಕ್ಕಂಥ ಕಾಂಬಿನೇಷನ್ ಮಿಥುನ ಲಗ್ನದವ್ರಿಗೆ ತುಂಬಾ ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದೆ. ವ್ಯಾಪಾರಸ್ಥರಿಗೂ ಕೂಡ ಅನುಕೂಲಕರವಾಗಿರ್ತಕ್ಕಂಥ ಸಮಯ. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಯಾರು ಗಲಾಟೆಲಿದ್ರೋ ಆ ಗಲಾಟೆಯಿಂದ ಮುಕ್ತಿ ಹೊಂದತಕ್ಕಂಥದ್ದು, ಅದು ಡೈವರ್ಸ್ ಆಗಿರ್ಬೋದು, ಸಪರೇಷನ್ ಆಗಿರ್ಬೋದು, ಅದರಿಂದ ಜಯ ಆಗ್ತಕ್ಕಂಥದ್ದು, ಸಪರೇಷನಿಂದ ಜಯ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಹೊಸ ಸಂಬಂಧಗಳಿಗೆ ಸ್ವಲ್ಪ ಕಡಿವಾಣ ಹಾಕೋದು ಒಳ್ಳೆಯದು, ಯಾಕಂದರೆ ಅಷ್ಟು ಸ್ಟ್ರಾಂಗ್ ಆಗಿ ಕಾಂಬಿನೇಷನ್ ಇಲ್ಲ. ಆರೋಗ್ಯದಲ್ಲಿ ಉತ್ತಮವಾಗಿರ್ತಕ್ಕಂಥದ್ದು ತೋರಿಸ್ತಾ ಇದೆ. ಆರೋಗ್ಯದಲ್ಲಿ ಚೇತರಿಕೆಯಾಗಿ ಉತ್ತಮ ಆರೋಗ್ಯ ಕಂಡು ಬರ್ತಾ ಇದೆ ಮಿಥುನ ಲಗ್ನದವರಿಗೆ. ಹಾಗೆ ನೆಕ್ಸ್ಟ್ ಕರ್ಕಾಟಕ ಲಗ್ನಕ್ಕೆ ಹೋಗೋಣ. ಕರ್ಕಾಟಕ ಲಗ್ನದ ವಿದ್ಯಾರ್ಥಿಗಳಿಗೆ ಹೆಸರು ಕೀರ್ತಿ ಪ್ರತಿಷ್ಠೆ ಬರತಕ್ಕಂಥ ಒಂದು ಸಮಯ ತೋರಿಸ್ತಾ ಇದೆ. ಹಾಗೆ ಜಾಬ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಪ್ರಮೋಷನ್ ಕಾಂಬಿನೇಷನ್ ತೋರಿಸ್ತಾ ಇದೆ. ಕಷ್ಟದಿಂದ ಬಹಳ ಪ್ರಯತ್ನ ಮಾಡಿ ಅದನ್ನು ಗಿಟ್ಟಿಸ್ಕೋಬೇಕಾಗಿ ತೋರಿಸ್ತಾ ಇದೆ. ಯಾಕಂದ್ರೆ ಕಾಂಬಿನೇಷನ್ ಅಲ್ಲಿ ಸ್ವಲ್ಪ ಒಂದು ನೆಗೆಟಿವ್ ಇದೆ, ಒಂದು ಪಾಸಿಟಿವ್ ಇದೆ. ಹಾಗೆ ಬಿಸ್ನೆಸ್ ಅಲ್ಲಿ ಒಳ್ಳೆ ಹೆಸರು ಮಾಡ್ತಕ್ಕಂಥ ತೋರಿಸ್ತಾ ಇದೆ. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಒಂದು ರೀತಿಯ ಮೌನ ವಾತಾವರಣ ಮತ್ತೆ ಆಧ್ಯಾತ್ಮಿಕ ಚಿಂತನೆ ಹೆಚ್ಚಾಗುತ್ತೆ. ಸಾಂಸಾರಿಕ ಜೀವನ ಬೇಸರ ಆಗ್ತಕ್ಕಂಥ ಒಂದು ಸಮಯ. ಹಾಗೆ ಆರೋಗ್ಯದಲ್ಲಿ ಉತ್ತಮವಾಗಿರ್ತಕ್ಕಂಥದ್ದು, ಸಣ್ಣ ಪುಟ್ಟ ಸಮಸ್ಯೆ ಇದ್ರೂ ಕೂಡ ಉತ್ತಮವಾಗಿರ್ತಕ್ಕಂಥದ್ದು ಆರೋಗ್ಯ, ಅಂತ ಅಷ್ಟೇನು ತೊಂದರೆ ಇಲ್ಲ. ಸಿಂಹಲಗ್ನ. ಸಿಂಹಲಗ್ನದ ವಿದ್ಯಾರ್ಥಿಗಳಿಗೆ ಬಹಳ ಉತ್ತಮವಾಗಿರ್ತಕ್ಕಂಥದ್ದು, ಎಸ್ಪೆಷಲಿ ಹೈಯರ್ ಸ್ಟಡೀಸ್ ಹೋಗಬೇಕು ಅನ್ನೋರಿಗೆ ಬಹಳ ಒಳ್ಳೆ ಟೈಮು. ಎಕ್ಸಾಮ್ ಬರೀತಕ್ಕಂಥದ್ದು, ಒಳ್ಳೆ ಕಾಲೇಜ್ ಸಿಗ್ತಕ್ಕಂಥದ್ದು, ಅತ್ಯುತ್ತಮವಾಗಿರ್ತಕ್ಕಂಥ ಸಮಯ ಉತ್ತಮವಾಗಿರ್ತಕ್ಕಂಥದ್ದು. ಹಾಗೆ ಕೆಲಸದಲ್ಲಿರ್ತಕ್ಕಂಥವ್ರಿಗೆ ಒಂದು ಸಣ್ಣ ಬದಲಾವಣೆ ಕೆಲಸದಲ್ಲೇ ತೋರಿಸ್ತಾ ಇದೆ, ಬದಲಾವಣೆಯಿಂದ ಖುಷಿ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ, ಅಥವಾ ಇನ್ನೊಂದು ಆಫರ್ ಸಿಗ್ತಕ್ಕಂಥದ್ದು ತೋರಿಸ್ತಾ ಇದೆ ಪ್ರೈವೇಟ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಉತ್ತಮವಾಗಿರ್ತಕ್ಕಂಥದ್ದು. ವ್ಯಾಪಾರಸ್ಥರಿಗೆ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಒಂದು ಸಮಯ ಆಗಿದೆ ಈ ಗೋಚಾರ ಫಲದಲ್ಲಿ. ಹಾಗೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ತೋರಿಸ್ತಾ ಇದೆ, ಅಷ್ಟೇನು ಮೇಜರ್ ಇಲ್ಲ. ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಇರ್ತಕ್ಕಂಥದ್ದು, ಸ್ವಲ್ಪ ಡಾಕ್ಟರ್ ಭೇಟಿ ಮಾಡಿ ಸಣ್ಣ ಒಂದು ಚಿಕಿತ್ಸೆ ಪಡ್ಕೊಂಡ್ರೆ ಖಂಡಿತ ಸಮಸ್ಯೆಯಿಂದ ದೂರ ಆಗ್ತೀವಿ ಅಂತ ತೋರಿಸ್ತಾ ಇದೆ ಸಿಂಹ ಲಗ್ನದವ್ರಿಗೆ. ಕನ್ಯಾ ಲಗ್ನಕ್ಕೆ ಹೋಗೋಣ. ಕನ್ಯಾ ಲಗ್ನದ ವಿದ್ಯಾರ್ಥಿಗಳಿಗೆ ಬಹಳ ಹಿನ್ನಡೆ. ಏನೇ ಎಜುಕೇಶನ್ ಮಾಡಿದ್ರು ಕೂಡ ಸ್ವಲ್ಪ ರಿಸಲ್ಟ್ ಫಲಿತಾಂಶ ಬರೋದು ಬಹಳ ನೆಗೆಟಿವ್ ಬರ್ತಕ್ಕಂಥದ್ದು, ಸ್ವಲ್ಪ ವ್ಯಸನಗಳಿಗೆ ಮಾರು ಹೋಗ್ತಕ್ಕಂಥದ್ದು, ಅಡಚಣೆಗಳು ಹೆಚ್ಚಾಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಕೆಲಸದಲ್ಲಿ ಇರತಕ್ಕಂಥವ್ರಿಗೆ ಸಹಪಾಠಿಗಳಿಂದ ಸಮಸ್ಯೆ, ಬಾಸಿಂದ ಸಮಸ್ಯೆ, ಬಹಳ ಟೆನ್ಷನ್ ಟೈಮು, ಜಾಬ್ ಮೇಲೆ ಇಂಟ್ರೆಸ್ಟೇ ಹೋಗ್ಬಿಟ್ಟಿರ್ತಕ್ಕಂಥ ಒಂದು ಸಮಯ ಆಗುತ್ತೆ. ಸ್ವಲ್ಪ ಸಮಾಧಾನದಿಂದ ಇದ್ರೆ ಆಗಸ್ಟ್ ನಂತರ ಸ್ವಲ್ಪ ಸರಿ ಹೋಗ್ತಕ್ಕಂಥ ಸಮಯ ತೋರಿಸ್ತಾ ಇದೆ ಗೋಚಾರದಲ್ಲಿ. ಹಾಗೆ ವೈವಾಹಿಕ ಬಿಸ್ನೆಸ್ ಅಲ್ಲೂ ಕೂಡ ಅಡಚಣೆಗಳು ಜಾಸ್ತಿ ತೋರಿಸ್ತಾ ಇದೆ. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಗಲಾಟೆಗಳು ಮತ್ತೆ ವಾಗ್ವಾದ ನಡೀತಕ್ಕಂಥದ್ದು ಸ್ವಲ್ಪ ಹೆಚ್ಚಾಗಿ ತೋರಿಸ್ತಾ ಇದೆ. ಮಾರ್ಸ್ ಇಸ್ ದಿ ಪ್ಲಾನೆಟ್ ಆಫ್ ಫೈರಿ ನೇಚರ್ ಅಂಡ್ ಟಾಕೆಟಿವ್ ಪ್ಲಾನೆಟ್ ಅಂತಲೂ ಕರಿತೀವಿ, ಅದಕ್ಕೆ ಫೈರ್ ಪ್ಲಾನೆಟ್ ಅಂತಲೂ ಕರಿತೀವಿ. ಸೊ ಇಲ್ಲಿ ಕಾಂಬಿನೇಷನ್ ಸ್ವಲ್ಪ ನೆಗೆಟಿವ್ ಬಂದಿರೋದ್ರಿಂದ ವಾಗ್ವಾದ ನಡೀತಕ್ಕಂಥ ಒಬ್ಬೊಬ್ಬರಿಗೆ ಮಾತಿನ ಚಕಮಕಿ ಅಂತ ಏನು ಕರಿತೀವಿ ಅದು ಹೆಚ್ಚಾಗಿ ಕಂಡು ಬರ್ತಾ ಇದೆ ಕನ್ಯಾ ಲಗ್ನದವ್ರಿಗೆ. ಆರೋಗ್ಯದಲ್ಲೂ ಕೂಡ ಸಮಸ್ಯೆ ತೋರಿಸ್ತಾ ಇದೆ. ಹಾಗೆ ಆಕ್ಸಿಡೆಂಟ್ ಆಗ್ತಕ್ಕಂಥ ಒಂದು ಕಾಂಬಿನೇಷನ್ ತೋರಿಸ್ತಾ ಇದೆ. ನಿಮ್ಮ ದಶಾಭುಕ್ತಿಗಳಲ್ಲಿ ಕೂಡ ಅಲ್ಲಿ ಮಂಗಳ ಬಂದು ಮಂಗಳನ ಕಾಂಬಿನೇಷನ್ 4ನೇ ಮನೆ, 6ನೇ ಮನೆ, 8ನೇ ಮನೆ, 10ನೇ ಮನೆ, 12ನೇ ಮನೆ ಇದ್ರೆ ಇಲ್ಲಿ ಗೋಚಾರದಲ್ಲೂ ಕೂಡ 8ನೇ ಮನೆ ಕುತ್ಕೊಂಡು ಸ್ವಲ್ಪ ಸಮಸ್ಯೆ ತಂದುಕೊಟ್ಟು ಸ್ವಲ್ಪ ಕೇರ್ಫುಲ್ ಆಗಿರಿ. ಮಹಾಮೃತ್ಯುಂಜಯನ ಜಪ ಮಾಡ್ಕೊಳ್ಳಿ, ಇನ್ನೇನೂ ಮಾಡೋಕ್ಕಾಗಲ್ಲ. ಸೊ ಮಹಾಮೃತ್ಯುಂಜಯನ ಜಪ ಮಾಡ್ಕೊಳ್ಳಿ, ಖಂಡಿತ ಒಳ್ಳೇದಾಗುತ್ತೆ ಕನ್ಯಾ ಲಗ್ನದವ್ರಿಗೆ. ತುಲಾ ಲಗ್ನಕ್ಕೆ ಹೋಗೋಣ. ತುಲಾ ಲಗ್ನದವ್ರಿಗೆ ವಿದ್ಯಾರ್ಥಿಗಳಿಗೆ ಬಹಳ ಉತ್ತಮವಾಗಿರ್ತಕ್ಕಂಥ ಸಮಯ, ಎಕ್ಸಲೆಂಟ್ ಟೈಮ್ ಅಂತ ತೋರಿಸ್ತಾ ಇದೆ. ಚೆನ್ನಾಗಿ ಓದ್ತಾರೆ, ಸಪೋರ್ಟ್ ಜಾಸ್ತಿ ಸಿಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಹೊಸ ಜನರ ಪರಿಚಯ, ಹೊಸ ಕಂಪನಿಗೆ ಹೋಗ್ತಕ್ಕಂಥದ್ದು, ಹೊಸ ಆಪರ್ಚುನಿಟಿ ಖಂಡಿತ ತೋರಿಸ್ತಾ ಇದೆ, ಟ್ರೈ ಮಾಡ್ಬೋದು.
ವ್ಯಾಪಾರದಲ್ಲಿರ್ತಕ್ಕಂಥವ್ರಿಗೆ ಬಹಳ ಉತ್ತಮವಾಗಿರ್ತಕ್ಕಂಥ ವ್ಯಾಪಾರ ತೋರಿಸ್ತಾ ಇದೆ, ಹೆಚ್ಚಿನ ವಹಿವಾಟು ತೋರಿಸ್ತಾ ಇದೆ, ಹೆಚ್ಚಿನ ಹಣಕಾಸು ತೋರಿಸ್ತಾ ಇದೆ. ವಿವಾಹ ವಿಚಾರದಲ್ಲಿ ಬಂದಾಗ ಹೊಸ ಸಂಬಂಧಗಳು ಬರ್ತಕ್ಕಂಥದ್ದು, ಯಾರು ತುಲಾ ಲಗ್ನದವರು ಮದುವೆಯನ್ನ ಅಪೇಕ್ಷಿಸ್ತಾ ಇದ್ದಾರೆ, ದಶಾಭುಕ್ತಿಗಳಲ್ಲಿ ಮಂಗಳ ಬಂದಿದ್ದಲ್ಲಿ ಮಂಗಳನ ಗೋಚಾರ ಫಲದಿಂದ ಈ ಎರಡು ತಿಂಗಳಲ್ಲಿ ಒಂದು ಒಳ್ಳೆ ಸಂಬಂಧ, ವಧು ಅಥವಾ ವರರು ಬರ್ತಕ್ಕಂಥ ಒಂದು ಸಂಬಂಧ ಮತ್ತೆ ಅದರಲ್ಲಿ ಕಾನ್ಫಿಡೆನ್ಸ್ ಆಗ್ತಕ್ಕಂಥದ್ದು ಆಗ್ತಕ್ಕಂಥ ಒಂದು ಸಮಯ ಖಂಡಿತ ಇಲ್ಲಿ ಕಂಡು ಬರ್ತಾ ಇದೆ. ಹಾಗೆ ಈ ಒಂದು ಆರೋಗ್ಯದ ವಿಚಾರದಲ್ಲಿ ಉತ್ತಮವಾಗಿರ್ತಕ್ಕಂಥದ್ದೇ ತೋರಿಸ್ತಾ ಇದೆ. ಹಾಗೆ ವೃಶ್ಚಿಕ ಲಗ್ನಕ್ಕೆ ಹೋಗೋಣ. ವೃಶ್ಚಿಕ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ವ್ಯಸನಗಳಿಗೆ ಮಾರು ಹೋಗ್ತಕ್ಕಂಥ ತೋರಿಸ್ತಾ ಇದೆ. ಸ್ವಲ್ಪ ಇಂಟರ್ನೆಟ್ಟು, ಆಟ ಪಾಠಗಳು, ಟಿವಿ, ಗೇಮು ಇಂಥದಕ್ಕೆ ವ್ಯಸನಗಳಿಗೆ ಸ್ವಲ್ಪ ಜಾಸ್ತಿ ಒಲವನ್ನು ತೋರಿಸ್ತಕ್ಕಂಥ ತೋರಿಸ್ತಾ ಇದೆ. ಸ್ವಲ್ಪ ಇದರಿಂದ ಸ್ವಲ್ಪ ಎಜುಕೇಷನ್ನು ಹಿನ್ನಡೆ ಆಗ್ತಕ್ಕಂಥದ್ದು. ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಭಾಳ ಉತ್ತಮವಾಗಿರ್ತಕ್ಕಂಥದ್ದು, ಯಾರು ಹೊಸ ಕೆಲಸ ಟ್ರೈ ಮಾಡ್ತಾ ಇದ್ದಾರೆ, ಕೆಲಸದಲ್ಲಿಲ್ಲ, ಈ ಒಂದು ಎರಡು ತಿಂಗಳಲ್ಲಿ ಕೆಲಸ ಪ್ರಾಪ್ತಿ ಆಗ್ತಕ್ಕಂಥದ್ದು, ಉದ್ಯೋಗ ಪ್ರಾಪ್ತಿ ಆಗ್ತಕ್ಕಂಥದ್ದು ಭಾಳ ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದೆ. ವ್ಯಾಪಾರಸ್ಥರಿಗೆ ಹಣಕಾಸಿನ ವಿಚಾರದಲ್ಲಿ ಬಹುತೇಕ ಲಾಭ ತೋರಿಸ್ತಾ ಇದೆ. ಬಹಳ ಉತ್ತಮವಾಗಿರ್ತಕ್ಕಂಥ ಲಾಭಾಂಶ ಮತ್ತು ವ್ಯಾಪಾರ ಕಂಡು ಬರ್ತಾ ಇದೆ. ಹಾಗೆ ವೈವಾಹಿಕ ಜೀವನದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಸಮಸ್ಯೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಹಾಗೆ ಹೊಸ ಸಂಬಂಧಗಳೇನಾದ್ರು ನೋಡಿದಾಗ ಹತ್ತಿರದಲ್ಲೇ ಬಂದು ಮಾತುಕತೆಯಿಂದ ಮುರಿದು ಬೀಳ್ತಕ್ಕಂಥದ್ದು, ಯಾವುದೋ ಒಂದು ಕಾರಣದಿಂದ ಕ್ಯಾನ್ಸಲ್ ಆಗ್ತಕ್ಕಂಥದ್ದು ಬರ್ತಾ ಇದೆ ಹೆಚ್ಚಾಗಿ. ಹಾಗೆ ಆರೋಗ್ಯದ ಕ್ರಮಗಳಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ತೋರಿಸ್ತಾ ಇದೆ. ಸಣ್ಣ ಪುಟ್ಟ ಅನಾರೋಗ್ಯದ ಒಂದು ಇಂಡಿಕೇಶನ್ ಸ್ವಲ್ಪ ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದೆ. ಧನುರ್ಲಗ್ನಕ್ಕೆ ಹೋಗೋಣ. ಧನುರ್ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಆಲಸ್ಯ ಜಾಸ್ತಿ ಆಗ್ತಕ್ಕಂಥದ್ದು, ಸೋಂಬೇರಿತನ ಜಾಸ್ತಿ ಆಗ್ತಕ್ಕಂಥದ್ದು, ಓದಿಲ್ಲದೆ ಒಂದು ರೀತಿ ಆರಾಮಾಗಿರತಕ್ಕಂಥದ್ದು, ಒಂದು ಮೈಂಡ್ ಒಂಥರ ಬ್ಲ್ಯಾಂಕ್ ಆಗ್ತಕ್ಕಂಥದ್ದು ಸ್ವಲ್ಪ ಕಂಡು ಬರ್ತಾ ಇದೆ. ದಶಾಭುಕ್ತಿಗಳಲ್ಲಿ ಮಂಗಳ ಇದ್ದಲ್ಲಿ ಈ ಒಂದು ಪ್ರಕ್ರಿಯೆ ಹೆಚ್ಚಾಗಿರುತ್ತೆ. ಕೆಲಸದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಕೆಲಸವನ್ನು ಬಿಡತಕ್ಕಂಥ ಒಂದು ಕಾಂಬಿನೇಷನ್ನು ಅಥವಾ ಕೆಲಸ ಕಳ್ಕೊಳ್ತಕ್ಕಂಥದ್ದು ಅಥವಾ ಕೆಲಸದಲ್ಲಿ ಹಣ ಬರದೇ ಇರತಕ್ಕಂಥದ್ದು ತೋರಿಸ್ತಾ ಇದೆ. ಈ ಒಂದು ಕಾಂಬಿನೇಷನ್ ಧನುರ್ಲಗ್ನದವ್ರಿಗೆ ಮಂಗಳ ಏನಾದ್ರು ಇದ್ದರೆ ಹಣದ ಒಂದು ಸಮಸ್ಯೆ ಭಾಳ ಹೆಚ್ಚಾಗಿ ಕಾಡುತ್ತೆ. ಯಾಕಂದರೆ ಇರ್ತಕ್ಕಂಥ ಕಾಂಬಿನೇಷನ್ ಸ್ವಲ್ಪ ನೆಗೆಟಿವ್ ಇದೆ, ಅದ್ರ ಜೊತೆ ಯಾರಿಗಾರು ಹಣ ಕೊಟ್ಟರೆ ಬರೋದಿಲ್ಲ. ಯಾರೋ ಹೇಳ್ತಾ ಇದ್ರು ಒಂದು ಶಾಸ್ತ್ರ, ದುಡ್ಡು ಕೊಟ್ಟರೆ ಏನು ಬೇಕಾದ್ರೂ ಸಿಗುತ್ತಂತೆ. ಈ ಕಲಿಯುಗದಲ್ಲಿ ದುಡ್ಡು ಕೊಟ್ಟರೆ ಏನು ಬೇಕಾದ್ರೂ ಸಿಗುತ್ತಂತೆ, ಆದರೆ ಒಂದು ಸಿಗಲ್ವಂತೆ, ಕೊಟ್ಟಿರೋ ದುಡ್ಡು ವಾಪಸ್ ಸಿಗಲ್ವಂತೆ. ಹಣ ಕೊಟ್ಟರೆ ಏನು ಬೇಕಾದ್ರೂ ಸಿಗುತ್ತಂತೆ ಕಲಿಯುಗದಲ್ಲಿ, ಆದರೆ ಒಂದು ಮಾತ್ರ ಸಿಗಲ್ವಂತೆ, ಕೊಟ್ಟಿರೋ ಹಣ ವಾಪಸ್ ಸಿಗಲ್ವಂತೆ. ಇದು ಈ ರೀತಿ ನಮ್ಮ ಕಲಿಯುಗ, ಬಹಳ ಡೇಂಜರಸ್ ಕಲಿಯುಗ ಇದು. ಮೋಸ ಮಾಡೋದು ಹೈಯೆಸ್ಟ್, ಇದರಲ್ಲೇ ಮೋಸ ಮಾಡ್ತಾ ಇದ್ದಾರೆ, ಶಾಸ್ತ್ರದಲ್ಲೇ ಮೋಸ ಮಾಡ್ತಾ ಇದ್ದಾರೆ. ಇನ್ನು ಸಾಮಾನ್ಯವಾಗಿ ಮೋಸ ನಡೀತಾ ಇಲ್ವಾ, ಹೈಯೆಸ್ಟ್ ಮೋಸ ನಡೀತಾ ಇದೆ. ಆಮೇಲೆ ಮುಂದಿನ ಪೀಳಿಗೆಯಲ್ಲಿ ವಾಗ್ದಾಳಿಗಳೇ ಜಾಸ್ತಿ ಆಗ್ತಕ್ಕಂಥದ್ದು ನನ್ನ ಒಂದು ಕ್ಯಾಲ್ಕುಲೇಷನ್. ಇನ್ನೊಂದು 5-6 ವರ್ಷ ಹೋದರೆ ಎಲ್ಲರನ್ನು ತೇಜೋವಧೆ ಮಾಡ್ತಕ್ಕಂಥದ್ದು ಹೆಚ್ಚಾಗ್ಬಿಡುತ್ತೆ. ಯಾರಾದರೊಬ್ರು ಏನಾದ್ರು ಒಂದೊಬ್ಬರ ಬಗ್ಗೆ ಮಾತಾಡಿದ್ರೆ ಹಾಕೊಂಡು ರುಬ್ರಿ ಅವ್ರಿಗೆ, ಅವನು ಯಾರು, ಅವನು ಎಂಥವನ ವ್ಯಕ್ತಿ ನೋಡೋದೇ ಬೇಡ ಅಲ್ಲಿ. ಅದು ಶೋಧನೆ ಮಾಡೋದೇ ಬೇಡ, ಸುಮ್ಮನೆ ಬೈಯೋದೆ. ನಮ್ಮ ಕಡೆ ಬೈದ್ರೆ ತಗ, ನಿಮ್ಮ ಕಡೆ ಬೈ. ಯಾವ ಕಾರಣಕ್ಕೆ ಬೈತಾ ಇದ್ರೆ, ಏನಕ್ಕೆ ಬೈತಾ ಇದ್ರೆ 100% ಹೋಗುತ್ತೆ. ಇನ್ನೂ ಹೋಗ್ತಾ ಹೋಗ್ತಾ 10 ವರ್ಷ ವೆರಿ ಡೇಂಜರಸ್ ಪೀರಿಯಡಲ್ಲಿ ಕೂತಿರ್ತೀವಿ ನಾವೆಲ್ಲ. ಯಾರ್ಯಾರಿಗೂ ಅನ್ಯೋನ್ಯತೆ ಇರೋದಿಲ್ಲ ಅಷ್ಟೇ. ವಾಟ್ ವಿಲ್ ಹ್ಯಾಪನ್ ಓವರ್ ಎ ಪೀರಿಯಡ್ ಆಫ್ ಟೈಮ್, ಎಲ್ಲರೂ ಚೆನ್ನಾಗೇ ಇರುತ್ತೆ. ನೈಟ್ ಆದರೆ ಕಾಮ್ ಆಗಿರುತ್ತೆ, ಗಾಳಿ ಬೀಸುತ್ತೆ, ಬೆಳಿಗ್ಗೆ ಎದ್ದಾಗ ನಾವು ವಾತಾವರಣ ಎಲ್ಲ ತಂಪಾಗಿರುತ್ತೆ. ಆದರೆ ಮನಸ್ಸುಗಳಲ್ಲಿ ಅಲ್ಲೋಲ ಕಲ್ಲೋಲ. ಒಂದು ನ್ಯೂಸ್ ಚಾನಲ್ ಹಾಕಿದ್ರೆ ಬರೀ ಗಲಾಟೆ ಕಿತ್ತಾಟೆ. ಅವ್ರು ಇವ್ರಿಗೇನಂದ್ರು, ಇವ್ರು ಅವ್ರಿಗೇನಂದ್ರು, ಕ್ಯಾಮ್ರಾ ಹಿಡಿದು ನಿಂತ್ಕೊಳ್ಳೋದು. ಇವ್ರು ನೀವೇನಂತೀರ ಅವ್ರ ಬಗ್ಗೆ, ಓ ಅವ್ರ ಕ್ಯಾಮ್ರಾ ಹತ್ರ ಹೋಗಿ ನೀವೇನಂತೀರ ಅವ್ರ ಬಗ್ಗೆ, ಓಕೆ ಅವರು ಇದನ್ನ ಹೇಳಿದ್ರು ನೀವೇನು ಹೇಳ್ತೀರಾ, ಓ ಹಿಂಗೆ ಹೇಳಿದ್ರೆ ನಾವು ಹಿಂಗೆ ಹೇಳಿ, ಅವ್ರಿಗೆ ಹಿಡಿಯೋದು ಕ್ಯಾಮ್ರಾ, ಇವ್ರಿಗೆ ಹಿಡಿಯೋದು ಕ್ಯಾಮ್ರಾ, ಇಷ್ಟೇ ಆಗಿರೋದು. ಬೇಕಾದ್ರೆ ನೋಡಿ ಇವ್ರೇನಂದ್ರು ಅವರೇನಂದ್ರು, ಬೆಳಗಿಂದ ಸಾಯಂಕಾಲ ಬರೀ ಇಂಥ ವಿಚಾರನೇ ಅಷ್ಟೇ. ಇವ್ರೇನಂದ್ರು ಅವ್ರ ಮೇಲೆ ಇವನೇನಂದ್ರು, ಇವರಿಬ್ಬರಿಗೂ ಹಿಂಗಿದೆ ಅಲ್ಲಿ ನಿರ್ಣಯ ಮಾಡೋದು. ಅಲ್ಲೊಂದು 4 ಜನ ಕರೆದ್ರು, ನೋಡಿ ಇವ್ರು ಹಿಂಗಂದ್ರೆ ಇವರಂದ್ರೆ ನಾನಲ್ಲೇ ಡಿಸ್ಕಸ್ ಮಾಡೋಣ ಬನ್ನಿ. ಅಗ್ರಿಕಲ್ಚರ್ ಸೆಕ್ಟರ್ ಡೆವಲಪ್ ಮಾಡೋದು ಅಥವಾ ಪರಿಸರನ ಡೆವಲಪ್ ಮಾಡ್ತಕ್ಕಂಥ ವಿಚಾರಗಳೆಲ್ಲೂ ಇಲ್ಲ. ಯಾರು ಯಾರು ವೈಯಕ್ತಿಕವಾಗಿ ಯಾರನ್ನು ಬೈದರು, ನೀವು ನಿಮ್ಮ ಪಾರ್ಟಿದ ಬಗ್ಗೆ ಹೇಳಿ, ನೀವು ನಿಮ್ಮ ಪಾರ್ಟಿದ ಬಗ್ಗೆ, ನಾವು ಕುತ್ಕೊಂಡು ತಮಾಷೆ ನೋಡೋಣ. ಜನರಿಗೂ ಇನ್ನೊಬ್ಬರು ವಿಚಾರ ಕೇಳೋಕ್ಕೆ ಭಾಳ ಖುಷಿ ಅಲ್ವಾ, ಕೇಳಿ. ಅಷ್ಟೇ ನಡೀತಾ ಇರೋದು ಇವತ್ತು. ಸೊ ಹಾಗೆ ಧನುರ್ಲಗ್ನದವ್ರಿಗೆ ಹಣಕಾಸು ವಿಚಾರದಲ್ಲಿ ಕೇರ್ಫುಲ್ ಆಗಿರಬೇಕು. ವ್ಯಾಪಾರದಲ್ಲೂ ಕೂಡ ವ್ಯಾಪಾರದಲ್ಲಿ ನಷ್ಟ ಆಗ್ತಕ್ಕಂಥದ್ದು ಭಾಳ ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದೆ. ವ್ಯಾಪಾರದಲ್ಲಿ ನಷ್ಟ. ವೈವಾಹಿಕ ಜೀವನದಲ್ಲಿ ಉತ್ತಮವಾಗಿರ್ತಕ್ಕಂಥದ್ದು, ಆರೋಗ್ಯ ಕೂಡ ಉತ್ತಮವಾಗಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಮುಂದಿನ ಲಗ್ನಕ್ಕೆ ಹೋಗೋಣ. ಮಕರ ಲಗ್ನ.
ಮಕರ ಲಗ್ನದ ವಿದ್ಯಾರ್ಥಿಗಳಿಗೆ ಉತ್ತಮವಾಗಿರ್ತಕ್ಕಂತ ಕಾಂಬಿನೇಷನ್ ತೋರಿಸ್ತಾ ಇದೆ. ಎಜುಕೇಷನ್ ಚೆನ್ನಾಗಿ ಮಾಡ್ತಾರೆ. ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಅದರ ಮೇಲೆ ಮನಸ್ಸಿರಲ್ಲ, ಕೆಲಸ ಮಾಡಬೇಕು ಅನ್ನೋ ಮನಸ್ಸಿರಲ್ಲ. ಆದರೆ ಯಾವುದೇ ರೀತಿಯ ತೊಂದರೆ ಇಲ್ಲ ಕೆಲಸದಲ್ಲಿ. ಬಟ್ ಕೆಲಸಕ್ಕೆ ಹೋಗಬೇಕು ಮಾಡಬೇಕು ಅನ್ನೋದ್ರೆ ಒಂದು ರೀತಿ ಆಲಸ್ಯ, ಒಂದು ರೀತಿ ಸೋಂಬೇರಿತನ. ವ್ಯಾಪಾರದಲ್ಲಿ ಉತ್ತಮವಾಗಿರ್ತಕ್ಕಂಥ ತೋರಿಸ್ತಾ ಇದೆ. ಇಲ್ಲಿ ವಿಶೇಷ ಏನು ಅಂತಂದ್ರೆ, ಮಕರ ಲಗ್ನದವರಿಗೆ ವಿಶೇಷವಾಗಿ ಮಂಗಳನ ದಶಾಭುಕ್ತಿ ಅಂತರ್ಭುಕ್ತಿ ಬಂದಿದ್ದಲ್ಲಿ ಭೂಮಿ ಖರೀದಿಗೆ ಬಹಳ ಸೊಗಸಾಗಿರ್ತಕ್ಕಂಥ ಸಮಯ. ಭೂಮಿ ಖರೀದಿ ಅಥವಾ ಕನ್ಸ್ಟ್ರಕ್ಷನ್ ಮಾಡಬೇಕು ಅಥವಾ ಹೊಸ ಜಮೀನು ತಗೊಳ್ಬೇಕು, ಯಾವುದೇ ಭೂಮಿ ವ್ಯವಹಾರ ಉತ್ತಮವಾಗಿರುತ್ತೆ, ಲಾಭಕಾರಿಯಾಗಿರುತ್ತೆ ಅಂತ ಕಂಡು ಬರ್ತಾ ಇದೆ. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಒಂದು ಪ್ರೀತಿಯ ವಿಚಾರದಲ್ಲಿ, ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ಕಮ್ಮಿ ಆಗ್ತಕ್ಕಂಥ ತೋರಿಸ್ತಾ ಇದೆ ಒಂದು ಕುಟುಂಬದಲ್ಲಿ. ಹಾಗೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ದೀರ್ಘಕಾಲದ ಅನಾರೋಗ್ಯ ಇದ್ರೆ ಸ್ವಲ್ಪ ಹೆಚ್ಚಾಗ್ತಕ್ಕಂಥದ್ದು, ಅದಕ್ಕೆ ಮೆಡಿಸಿನ್ ತಗೊಂಡು ತಗೊಂಡು ಸಪ್ರೆಸ್ ಮಾಡ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ಮುಂದಿನ ಲಗ್ನಕ್ಕೆ ಹೋಗೋಣ. ಕುಂಭಲಗ್ನ. ಕುಂಭಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಎಫರ್ಟ್ ಜಾಸ್ತಿ ಆಗಬೇಕು. ಒಳ್ಳೆ ವಿದ್ಯಾರ್ಥಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ತೋರಿಸ್ತಾ ಇದೆ. ತುಂಬ ಚೆನ್ನಾಗಿ ಓದ್ತಾ ಇದ್ದಾನೆ, ಯಾಕೋ ಈ ಥರ ಮಾರ್ಕ್ಸ್ ತೆಗಿದಾನೆ ಅಂತ ಬರ್ತಕ್ಕಂಥ ಕಾಂಬಿನೇಷನ್ ತೋರಿಸ್ತಾ ಇದೆ. ಕಾನ್ಸಂಟ್ರೇಷನ್ ಭಾಳ ಕಮ್ಮಿ ಆಗಿಬಿಡುತ್ತೆ. ಸಡನ್ನಾಗಿ ಅನ್ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬರ್ತಕ್ಕಂಥದ್ದು, ಸೂಪರಾಗಿ ಓದೋನು ಯಾಕೆ ಈ ಥರ ರಿಸಲ್ಟ್ ಬಂತು ಅಂತ ಆಶ್ಚರ್ಯ ರೀತಿ ಆಗ್ತಕ್ಕಂಥದ್ದು ಸ್ವಲ್ಪ ಆಗಸ್ಟ್ವರೆಗೂ ಕೂಡ ಇರ್ತಕ್ಕಂಥದ್ದು. ಹಾಗೆ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಹೆಚ್ಚಿನ ಶ್ರಮ ಜಾಸ್ತಿ, ಎಫರ್ಟ್ ಜಾಸ್ತಿ ಹಾಕಬೇಕು. ಒಂದು ಅಚೀವ್ ಮಾಡಬೇಕು ಅಂದರೆ ತುಂಬಾ ಎಫರ್ಟ್ ಹಾಕಬೇಕು. ಮೋರ್ ಆಫ್ ಕಮ್ಯುನಿಕೇಶನ್, ಮಾತುಕತೆ ಮಾಡಬೇಕು, ಬಹಳಷ್ಟು ಹೆಚ್ಚಿನ ಶ್ರಮ ವಹಿಸಬೇಕು ಅಂತ ಹೇಳಿ ಒಂದು ಗೋಚಾರ ಪರದಲ್ಲಿ ಹೇಳ್ತಾ ಇದೆ. ಈ ಒಂದು ವ್ಯಾಪಾರದಲ್ಲಿರ್ತಕ್ಕಂಥವ್ರಿಗೆ ಒಳ್ಳೆ ಕಮಿಷನ್, ಒಳ್ಳೆ ದುಡ್ಡು ಬರ್ತಕ್ಕಂಥದ್ದು. ವೈವಾಹಿಕ ಜೀವನದಲ್ಲಿರ್ತಕ್ಕಂಥವ್ರಿಗೆ ಸಣ್ಣ ಪುಟ್ಟ ಸಮಸ್ಯೆ, ಮಾತಿನ ಸಣ್ಣ ಪುಟ್ಟ ಸಮಸ್ಯೆ ತೋರಿಸ್ತಾ ಇದೆ, ಮೇಜರ್ ಏನು ತೊಂದರೆ ಇಲ್ಲ. ಆರೋಗ್ಯದಲ್ಲೂ ಕೂಡ ಸಣ್ಣ ಪುಟ್ಟ ಸಮಸ್ಯೆ ತೋರಿಸ್ತಾ ಇದೆ. ಹಾಗೆ ಕೊನೆಯದಾಗಿ ಮೀನಲಗ್ನ. ಮೀನಲಗ್ನದ ವಿದ್ಯಾರ್ಥಿಗಳಿಗೆ ಬಹಳ ಉತ್ತಮವಾಗಿರ್ತಕ್ಕಂಥ ಸಮಯ, ಹೈಯರ್ ಸ್ಟಡೀಸ್ ಮಾಡಬೇಕು ಅಂದರೆ ಉತ್ತಮವಾಗಿರ್ತಕ್ಕಂಥ ತೋರಿಸ್ತಾ ಇದೆ. ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನ ಹಣ ಬರ್ತಕ್ಕಂಥದ್ದು, ಒಂದು ಬಾಸಿಂದ ಪ್ರಶಂಸೆ ಬರ್ತಕ್ಕಂಥದ್ದು, ಕಂಪನಿ ನಿಮಗೆ ತುಂಬ ಚೆನ್ನಾಗಿ ಅವಾರ್ಡ್ಸ್ ಆ್ಯಂಡ್ ರಿವಾರ್ಡ್ಸ್ ಕೊಡ್ತಕ್ಕಂಥದ್ದು ತೋರಿಸ್ತಾ ಇದೆ. ವ್ಯಾಪಾರದಲ್ಲಿರ್ತಕ್ಕಂಥವ್ರಿಗೆ ಉತ್ತಮವಾಗಿರ್ತಕ್ಕಂಥ ಹಣ ಸಂಚಯ ಆಗ್ತಕ್ಕಂಥ ತೋರಿಸ್ತಾ ಇದೆ. ವೈವಾಹಿಕ ಜೀವನದಲ್ಲಿ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥದ್ದು, ಹೊಸ ಸಂಬಂಧಗಳು ಯಾರು ನೋಡ್ತಾ ಇದ್ದಾರೆ ಖಂಡಿತ ಬರ್ತಕ್ಕಂಥದ್ದು ಸೆಟ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಆಗಸ್ಟ್ ಒಳಗಡೆ. ಹಾಗೆ ಆರೋಗ್ಯದಲ್ಲಿ ಕೂಡ ಉತ್ತಮವಾಗಿರ್ತಕ್ಕಂಥ ಫಲ. ಇಷ್ಟು ಮಂಗಳನ ಒಂದು ಇಂಡಿವಿಜುವಲ್ ಆಗಿ ತಗೊಂಡಾಗ ಲಗ್ನದ ಫಲಗಳು. ಈ ಮಂಗಳನ ವಿಚಾರ ನಾನು ಹೇಳಿದಾಗ, ಮಂಗಳ ಅಂತಕ್ಕಂಥ ಒಂದು ಪ್ಲಾನೆಟ್ ಬಹಳ ಫೋರ್ಸ್ ಪ್ಲಾನೆಟ್, ಧೈರ್ಯವನ್ನು ಕೊಡ್ತಕ್ಕಂಥದ್ದು ಅಥವಾ ಧೈರ್ಯವನ್ನು ಹಿಂಪಡಿತಕ್ಕಂಥ ಒಂದು ಗ್ರಹ ಮಂಗಳ. ತುಂಬಾ ಜನ ಮಂಗಳ ಮತ್ತೆ ರಾಹು ಎರಡೂ ಕಾಂಬಿನೇಷನ್ ಇರ್ತಕ್ಕಂಥದ್ದು ಸ್ವಲ್ಪ ಸರಿ ಇಲ್ಲ ಅಂತ ಹೇಳ್ತಾರೆ. ನಾನು ಹೇಳ್ತೀನಿ ಅದು ಬಹಳ ಒಳ್ಳೆ ಕಾಂಬಿನೇಷನ್, ಯಾವ ಮನೇಲಿ ಕೂತಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಜ್ಯೋತಿಷಿಗಳು ಹೇಳ್ತಕ್ಕಂಥದ್ದೆಲ್ಲ ನಂಬೇಡಿ, ಮಂಗಳ ರಾಹು ಬಹಳ ಡೇಂಜರ್ ಕಾಂಬಿನೇಷನ್. ನೋ, ನಾಟ್ ಅಟ್ ಆಲ್. ಇಫ್ ಇಟ್ ಇಸ್ ಸಿಟಿಂಗ್ ಇನ್ ದಿ ರಾಂಗ್ ಹೌಸಸ್ ಇಟ್ ಇಸ್ ವೆರಿ ಡೇಂಜರಸ್. ಇಫ್ ಇಟ್ ಇಸ್ ಸಿಟಿಂಗ್ ಇನ್ ದಿ ರೈಟ್ ಪ್ಲೇಸ್ ಇಟ್ ಇಸ್ ದಿ ಮೋಸ್ಟ್ ಬೆನಿಫಿಷಿಯಲ್ ಕಾಂಬಿನೇಷನ್. ಮಂಗಳ ರಾಹು ಹೊಸ ಹೊಸ ತಂತ್ರಜ್ಞಾನವನ್ನು ತಗೊಂಬರಕ್ಕೆ ಹೆಲ್ಪ್ ಮಾಡುತ್ತೆ. ಇವಾಗ ನೋಡಿ, ಮಂಗಳ ರಾಹು ಒಂದು ಕಡೆ ನಾನು ನೆಗೆಟಿವ್ ಹೇಳಿದ್ನ, ಪಾಸಿಟಿವ್ ಆಗಿ ಹೇಳಬೇಕು ಅಂತಂದ್ರೆ ಹೊಸ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆಗುತ್ತೆ, ಹೊಸ ಎಕ್ಸ್ಪೆರಿಮೆಂಟ್ಗಳು ಬರುತ್ತೆ, ಸಂಶೋಧನೆ ಜಾಸ್ತಿ ಆಗುತ್ತೆ. ಸೈನ್ಸ್ ಕ್ಯಾಟಗರಿಲಿ ನಾವು ನೋಡಿದ್ರೆ ಮಾರ್ಸ್, ಯಾಕಂದ್ರೆ ನಮ್ಮ ಒಂದು ಬಿಗ್ ಬ್ಯಾಂಗ್ ಥಿಯರಿ ಕಾಂಬಿನೇಷನ್ ಬಂದಾಗ, ಬಿಗ್ ಬ್ಯಾಂಗ್ ಎಲ್ಲರಿಗೂ ಗೊತ್ತು, ನಮ್ಮ ಈ ಒಂದು ಸೃಷ್ಟಿಯ ಮೊದಲ ಸಮಯದಲ್ಲಿ ಮೇಷರಾಶಿಯಲ್ಲಿ ಎಲ್ಲ ಗ್ರಹ ಇರ್ತಕ್ಕಂಥದ್ದು, ಎಸ್ಪೆಷಲಿ ಮಂಗಳ ಇರತಕ್ಕಂಥದ್ದು. ಸೊ ಸೃಷ್ಟಿಯ ರಹಸ್ಯದ ಒಂದು ಸಮಯದಲ್ಲಿ ಇವಾಗ ಅದೇ ಗ್ರಹ ಅಲ್ಲಿ ಕೂತಿದೆ, ಸೃಷ್ಟಿಗೆ ಆಹ್ವಾನ ಕೊಡ್ತಾ ಇದೆ. ರಾಹು ಇಸ್ ದಿ ಪ್ಲಾನೆಟ್ ಆಫ್ ಬ್ರಿಂಗಿಂಗ್ ರೆವಲ್ಯೂಷನ್ಸ್ ಅಂತ ಕರಿತೀವಿ ನಾವು. ಒಂದೇ ಒಂದು ಗ್ರಹ ರೆವಲ್ಯೂಷನ್ ತರುತ್ತೆ. ತುಂಬಾ ಜನ ಅನ್ಕೊಂಡಿದ್ದಾರೆ ರಾಹು ಕೆಟ್ಟವನು ಅಂತ. ವರ್ಲ್ಡ್ ವಾರ್ ಆಗಿರತಕ್ಕಂಥ ಸಮಯದಲ್ಲಿ ರಾಹುವಿನ ಪ್ರಭಾವ ಹೆಚ್ಚಾಗಿತ್ತು. ಇಟ್ ಬ್ರಾಟ್ ಅಬೌಟ್ ನ್ಯೂ ರೆವಲ್ಯೂಷನ್ಸ್ ಅಂತ ಕರಿತೀವಿ. ಗಲಾಟೆ ಆಗ್ತಕ್ಕಂಥದ್ದು ಕೆಟ್ಟದಕ್ಕಲ್ಲ. ಯಾವಾಗಲೂ ಕೂಡ ನಾವು ಗಲಾಟೆ ಆಗೋದು ಬರೀ ಕೆಟ್ಟದಕ್ಕೆ ಅಂತ ಹೇಳಬಾರ್ದು, ಒಳ್ಳೆಯದಕ್ಕೂ ಆಗ್ತಕ್ಕಂಥದ್ದು ನಾವು ಅರ್ಥ ಮಾಡ್ಕೋಬೇಕು. ಹೋರಾಟಗಳು, ಗಲಾಟೆಗಳು, ಒಡೆದಾಟಗಳು ಈ ದೇಶದಲ್ಲಿ, ಪ್ರತಿಯೊಂದು ದೇಶದಲ್ಲೂ ನಡೀತಾನೆ ಇರುತ್ತೆ. ರಾಹು ಕಾರಕ ಆಗ್ತಾನೆ ಬಿಕಾಸ್ ರಾಹು ಬ್ರಿಂಗ್ಸ್ ರೆವಲ್ಯೂಷನ್ಸ್, ಮ್ಯೂಟಿನಿ, ಮ್ಯೂಟಿನಿ ಅಂತ ಕರಿತೀವಿ. ಈ ಗ್ರಹ ಮಂಗಳ ಮತ್ತೆ ರಾಹು ಕೂತ್ಕೊಂಡಿರ್ತಕ್ಕಂಥ ಒಂದು ಕಾಂಬಿನೇಷನ್ ಅಲ್ಲಿ ರೆವಲ್ಯೂಷನ್ ತರುತ್ತೆ, ರೆವಲ್ಯೂಷನ್ ಆಫ್ ಆಲ್ ಸಾರ್ಟ್ಸ್.
ಎಲ್ಲ ಥರದ ರೆವಲ್ಯೂಷನ್ ತರುತ್ತೆ, ವೈಜ್ಞಾನಿಕ ರೆವಲ್ಯೂಷನ್ ತರುತ್ತೆ, ಹಾಗೆ ಒಂದು ಗಲಾಟೆಯ ರೆವಲ್ಯೂಷನ್ ತರುತ್ತೆ, ಎಲ್ಲದರಲ್ಲೂ ರೆವಲ್ಯೂಷನ್ ತರುತ್ತೆ. ದೇರ್ ಇಸ್ ಬೋತ್ ಗುಡ್ ಅಂಡ್ ಬ್ಯಾಡ್ ಸಿಟಿಂಗ್ ಹಿಯರ್. ಸೊ ಮಂಗಳನ ಪ್ರವೇಶ ರಾಹು ಜೊತೆ ಉತ್ತಮವಾಗಿರ್ತಕ್ಕಂಥ ಫಲ ಹೇಳಬೇಕು ಅಂತಂದರೆ, ಹೊಸ ತಂತ್ರಜ್ಞಾನ ಬರುತ್ತೆ, ನ್ಯೂ ಒಂದು ಏನೋ ಒಂದು ಕಂಡಿಡಿದ್ರು ಅಂತ ಆಗಸ್ಟ್ ಒಳಗಡೆ ಬರುತ್ತೆ. ಅದು ಕಂಡಿಡಿದಾಗ ಇದನ್ನು ಹೇಳ್ತೀನಿ, ಇವತ್ತಿನ ದಿವಸ ನೀವು ಗುರುತಿಟ್ಕೊಳ್ಳಿ, ಒಂದು ಮಾನವ ಕುಲಕ್ಕೆ ಏನೋ ಒಂದು ಹೊಸ ಸಬ್ಜೆಕ್ಟ್ ಬಂದಿದೆ, ದೇ ಫೌಂಡ್ ಔಟ್ ಸಮ್ ನ್ಯೂ ಥಿಂಗ್ ಅಂತ ಆಗಸ್ಟ್ ಒಳಗಡೆ ಬರುತ್ತೆ. ದೆನ್ ಯು ವಿಲ್ ಬಿ ಸರ್ಪ್ರೈಸ್ಡ್. ಒಂದು ಕಡೆ ಬರೀ ನೆಗೆಟಿವ್ ಹೇಳ್ತಾನೆ ಕುತ್ಕೊಳ್ಬಾರ್ದು ಜ್ಯೋತಿಷರು ವಾಹಿನಿ ಕುತ್ಕೊಂಡವ್ರು, ಏ ಮಂಗಳ ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಅವಘಡಗಳು ಇವಾಗ ಆಗತ್ತೆ ಬಿಡ್ರಿ, ನಿಮಗಾಗದೇ ಹೋದ್ರೆ ಸಾಕು, ಹೇಳೋರ್ಗಾಗದೇ ಹೋದ್ರೆ ಸಾಕು ಅವಘಡಗಳು, ಯಾಕೆ ಮುಂದೆ ಹೇಳಬೇಕಲ್ಲ ಇನ್ನು ಕೆಟ್ಟದ್ದು. ಒಳ್ಳೇದೇನು ಅಂತಂದರೆ, ನ್ಯೂ ಇನ್ವೆನ್ಷನ್ಸ್, ನ್ಯೂ ಟೆಕ್ನಾಲಜಿ, ನ್ಯೂ ಪ್ರಾಡಕ್ಟ್ ವಿಲ್ ಬಿ ಬ್ರಾಟ್ ಔಟ್ ವಿತ್ ದೀಸ್ ಟು ಕಾಂಬಿನೇಷನ್ ನೋನ್ ಆಸ್ ರಾಹು ರೆವಲ್ಯೂನೈಸ್ ಮಾಡುತ್ತೆ, ರೆವಲ್ಯೂಷನ್ ಮಾಡುತ್ತೆ, ಮ್ಯೂಟಿನಿ ಮಾಡುತ್ತೆ, ಮ್ಯೂಟೇಷನ್ ಪೀರಿಯಡ್ ಇವಾಗ ಅದರ ಪ್ರಕಾರ. ಓಕೆ, ಒಳ್ಳೇದಾಗಲಿ, ನಮ್ಮ ಕ್ಲಾಸಸ್ ಜಾಯ್ನ್ ಆಗಿ, ಒನ್ ಆಫ್ ದಿ ಮೋಸ್ಟ್ ಬ್ಯೂಟಿಫುಲ್ ಕ್ಲಾಸು. ನಮ್ಮ ಕ್ಲಾಸಸ್ಸಲ್ಲಿ ಹಲವಾರು ಜನ ಸೇರಿದ್ದಾರೆ, ಟು ನೇಮ್ ಎ ಫ್ಯೂ, ಮೈಕ್ರೋಸಾಫ್ಟ್ನಿಂದ ಜನ ಸೇರಿದ್ದಾರೆ, ಗೂಗಲಿಂದ ಸೇರಿದ್ದಾರೆ, ಗೂಗಲ್ ಕಂಪನಿಯಿಂದ ಸೇರಿದ್ದಾರೆ, ಫೇಸ್ಬುಕ್ಕಲ್ಲಿ ಕೆಲಸ ಮಾಡೋರು ಸೇರಿದ್ದಾರೆ, IBM ಅಲ್ಲಿ ಸೇರಿದ್ದಾರೆ, ಇನ್ಫೋಸಿಸ್ ಅವರು ಬೇಕಾದಷ್ಟು ಜನ ಇದ್ದಾರೆ, ಇಸ್ರೋದವರು ಸೇರಿದ್ದಾರೆ, ಇಸ್ರೋದವ್ರು ಬೇಕಾದಷ್ಟು ಜನ ಸೈಂಟಿಸ್ಟ್ಗಳು ನಮ್ಮ ಕ್ಲಾಸಸ್ ಕಲ್ತಿದ್ದಾರೆ. ಏನಕ್ಕೆ ಕಲಿತಾ ಇದ್ದಾರೆ? ಎಲ್ಲೋ ದಿನೇಶ್ ಗುರುಜಿ ಒಂದು ಸ್ವಲ್ಪ ಸತ್ಯ ಹೇಳ್ತಾ ಇದ್ದಾರೆ, ದೋಷ ಹೇಳ್ತಾ ಇಲ್ಲ, ಸೇರೋಣ. ವಿಚಾರವಾದಿಗಳೆಲ್ಲ ಬಂದು ಸೇರ್ತಾ ಇದ್ದಾರೆ, ನೀವು ವಿಚಾರ ಮಾಡಬೇಕಾಗಿರ್ತಕ್ಕಂಥ ಸಂಗತಿ. ಮನೇಲಿ ಕೂತಿರ್ತಕ್ಕಂಥ ಎಲ್ಲ ಹೆಂಗಸರು ಸುಮ್ಮನೆ ಹೋಗಿ ಅಲ್ಲಿ ಇಲ್ಲಿ ಹಾಳು ಮಾಡ್ಕೋಬೇಡಿ, ಆ ಪೂಜೆ ಈ ಪೂಜೆ ಅಂತ ಮಾಡಬೇಡಿ, ಏನಿದೆ ನೋಡಿ. ಅದಕ್ಕೆ ಸಕ್ಸಸ್ 528 ಅಂತ ಕೊಟ್ಟಿದ್ದೀವಿ, ಆ ಸಕ್ಸಸ್ 528 ನೋಡಿ. ಫಸ್ಟು ನಮ್ಮ ಪ್ಯಾನಲ್ ಆಫ್ ಅಸ್ಟ್ರಾಲಜಿಸ್ಟ್ ನಿಮಗೆ ಸಿಂಪಲ್ ಆಗಿ ಹೇಳ್ತಾರೆ, ಮದುವೆ ಟೈಮ್ ಹೇಳ್ತಾರೆ, ಸಿಂಪಲ್ ಮಂತ್ರ ಕೊಡ್ತಾರೆ. ಜೀವನದಲ್ಲಿ ಜ್ಯೋತಿಷದ ಮೇಲೆ ನಂಬಿಕೆ ಬರಬೇಕು ಅಂತ ಮಾಡಿದ್ದೀವಿ. ವರ್ಲ್ಡ್ ವೈಡು ಇನ್ನೊಂದು ವಾರದಲ್ಲಿ ಲಾಂಚ್ ಮಾಡ್ತಾ ಇದ್ವಿ, ಸಕ್ಸಸ್ 528 ಅಂತ ಹೇಳಿ, ಗೋಲ್ಡ್ ಟ್ರೀ ಆಸ್ಟ್ರೋ ಲೈಫ್ ಕಾಲಿಂಗ್ ಅಂತ ಒಂದು ಕಂಪನಿ ನಾವು ಓಪನ್ ಮಾಡಿದ್ದೀವಿ. ವರ್ಲ್ಡ್ ವೈಡ್ ಈ ಸರ್ವಿಸಸ್ಸು ಲಾಂಚ್ ಆಗ್ತದೆ ಕೇವಲ ಒಂದೇ ಒಂದು ವಾರದಲ್ಲಿ. ಒಳ್ಳೇದಾಗಲಿ, ಸರ್ವೇ ಜನ ಸುಖಿನೋ ಭವಂತು. ನಕ್ಷತ್ರನಾಡಿ ಪೀಸ್ ಫೌಂಡೇಶನ್ ಸಕ್ಸಸ್ 528 ಡೊನೇಟ್ ರುಪೀಸ್ 528 ಫಾರ್ ಟೆಂಪಲ್ ಫಂಡ್ ಅಂಡ್ ನೋ ಯುವರ್ ಫ್ಯೂಚರ್ ಬೈ ವೆಲ್ ಟ್ರೈನ್ಡ್ ಅಂಡ್ ಕ್ವಾಲಿಫೈಡ್ ಟೀಮ್ ಆಫ್ ಆಸ್ಟ್ರಾಲಜರ್ಸ್ ಫ್ರಮ್ ಡಾಕ್ಟರ್ ದಿನೇಶ್ ಗುರುಜೀಸ್ ನಕ್ಷತ್ರನಾಡಿ. ದೇವಾಲಯದ ನಿರ್ಮಾಣಕ್ಕಾಗಿ 528 ರು ಹಣ ನೀಡಿ ನಿಮ್ಮ ಭವಿಷ್ಯದ ಬಗ್ಗೆ ತಿಳಿದುಕೊಳ್ಳಿ. ನಿಮ್ಮ ಭವಿಷ್ಯದ ಬಗ್ಗೆ ತಿಳಿಸಲಿದ್ದಾರೆ ನಕ್ಷತ್ರನಾಡಿ ಖ್ಯಾತಿಯ ಡಾಕ್ಟರ್ ದಿನೇಶ್ ಗುರುಜಿರವರ ಜ್ಯೋತಿಷ್ಯ ತಂಡ. ಧನ್ಯವಾದಗಳು. ಕೇವಲ 15 ದಿನಗಳಲ್ಲಿ ಜ್ಯೋತಿಷ್ಯ ಕಲಿಯಿರಿ ಡಾಕ್ಟರ್ ದಿನೇಶ್ ಗುರುಜಿರವರ ಸರಳವಾದ ಮಾರ್ಗದರ್ಶನದೊಂದಿಗೆ. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಭವಿಷ್ಯವನ್ನ ನೋಡಲು ಕಲಿಯಿರಿ ಮತ್ತು ಜ್ಯೋತಿಷ್ಯ ಕಲಿಸುವ ಆಂಡ್ರಾಯ್ಡ್ ಆಪ್ ನಿಮ್ಮದಾಗಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಗೋಲ್ಡ್ ಟ್ರೀ ಆಸ್ಟ್ರೋ ನಕ್ಷತ್ರನಾಡಿ ಸಂಪರ್ಕಿಸಿ. ಜ್ಯೋತಿಷ್ಯ ಕಲಿಯಲು ಸಂಪರ್ಕಿಸಿ 9535611555 ಅಥವಾ 9844416555.